ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ನೆರವೇರ್ತಾ ಇರುವಂತಹ ಧ್ಯಾನ ಶಿಬಿರದಲ್ಲಿ ಸಾಧನೆಯನ್ನ ಮಾಡ್ತಾ ಇರುವಂತಹ ಎಲ್ಲ ಆಧ್ಯಾತ್ಮಿಕ ಬಂಧುಗಳೇ, ಧ್ಯಾನದ ಬಗ್ಗೆ ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಧ್ಯಾನದ ಪ್ರಾಮುಖ್ಯತೆ ನಮಗೀಗಾಗಲೇ ಅರ್ಥ ಆಗಿದೆ. ಹಾಗಾಗೇನೆ ನೀವೆಲ್ಲ ಬೆಳಗಿನ ಹೊತ್ತಲ್ಲಿ ಇಷ್ಟೊತ್ತಿಗೆ ಬಂದು ಧ್ಯಾನವನ್ನು ಮಾಡ್ತಾ ಅದರ ಉಪಯೋಗವನ್ನು ಪಡ್ಕೊಳ್ಳುವಂಥದ್ದು, ತನ್ಮೂಲಕ ಸಾಧನೆಯಲ್ಲಿ ತೊಡಗಿರುವಂಥದ್ದು. ಈಗ ಇವತ್ತಿನ ಈ ಪ್ರವಚನದಲ್ಲಿ ನಾವು ಧ್ಯಾನದ ಮತ್ತೊಂದು ರೂಪ, ಈ ಧ್ಯಾನ ಅನ್ನುವಂಥದ್ದು ಆಂತರಿಕ ಆದರೆ ಎರಡು ವಿಧವಾದ ಧ್ಯಾನವನ್ನು ನಾವು ಗಮನಿಸ್ತೀವಿ. ಶಾಸ್ತ್ರಗಳಲ್ಲಿ ಶಂಕರಾಚಾರ್ಯರು ಹೇಳೋ ಹಾಗೆ ಬಾಹ್ಯ ಸಮಾಧಿ, ಆಂತರಿಕ ಸಮಾಧಿ ಅಥವಾ ಅಂತರಂಗದ ಸಮಾಧಿ. ಅವರಲ್ಲಿ ಧ್ಯಾನ ಅನ್ನೋದನ್ನ ಬಳಸಲ್ಲ, ಪದವನ್ನ ಸಮಾಧಿ ಅನ್ನುವಂಥ ಪದವನ್ನ ಬಳಸ್ತಾರೆ. ಅಂದ್ರೆ ಚಿತ್ತ ತನ್ನ ಮೂಲ ಸ್ಥಿತಿಯಲ್ಲಿ ಹಿಂತಿರುಗಿ ಮೂಲದಲ್ಲಿ ನೆಲೆಸಿರುವಂತಹ ಸ್ಥಿತಿನೇ ಸಮಾಧಿ ಸ್ಥಿತಿ. ಇದರ ಬಗ್ಗೆ ನಮಗೆ ಶಾಸ್ತ್ರದಲ್ಲಿ ಹಲವಾರು ಕಡೆ ವಿಚಾರಗಳು ಸಿಗುತ್ತೆ. ಇವತ್ತು ಈ ಧ್ಯಾನ ಬಹಿರಂಗದಲ್ಲಿ ಮಾಡುವಂತಹ ವಿಧಾನ, ಅಂತರಂಗದಲ್ಲಿ ಮನಸ್ಸನ್ನು ಶಾಂತಗೊಳಿಸೋದು, ಆಲೋಚನೆಗಳಿಂದ ಮುಕ್ತವಾಗುವಂತಹ ಸ್ಥಿತಿ, ನಂತರ ಸಾಕ್ಷಿಯಾಗಿ ನಿಲ್ಲೋದು, ಮನಸ್ಸಿನ ಆಲೋಚನೆಗಳಿಗೆ ಹಾಗೆಯೇ ನಮ್ಮನ್ನ ಯಾವುದೇ ಒಂದು ಕಾರ್ಯದಲ್ಲಿ ತೊಡಗಿಲ್ಲದ ನಿಶ್ಚಲ ನಿಷ್ಕ್ರಿಯ ಸ್ಥಿತಿ, ಆ ಸ್ಥಿತಿಯಲ್ಲಿರುವಂಥದ್ದೇ ಸಮಾಧಿ ಸ್ಥಿತಿ ಅಂತ ಕರೆಯಲ್ಪಡುತ್ತೆ, ನಿಶ್ಚಲ ತತ್ವಂ ಅಂತ. ಇದು ಬಾಹ್ಯದಲ್ಲಿ ಕೂಡ ಆಗಬೇಕು, ಯಾಕೆಂದ್ರೆ ಈಗ ಧ್ಯಾನಕ್ಕೆ ಕುಳಿತಿರ್ತೀವಿ, ಧ್ಯಾನ ಆದ್ಮೇಲೆ ಕೆಲವು ಗಂಟೆಗಳ ನಂತರ ನಾವು ಬಹಿರ್ಮುಖರಾಗ್ತೀವಿ, ಮತ್ತೆ ನಮ್ಮ ಜೀವನದ ಕಡೆ ನಾವು ಗಮನ ಕೊಡಬೇಕಾಗತ್ತೆ, ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಬೇಕಾಗತ್ತೆ, ಹಲವಾರು ವ್ಯಕ್ತಿಗಳ ಜೊತೆ ನಾವು ಮಾತನಾಡುವಂಥದ್ದು ವ್ಯವಹರಿಸುವಂಥದ್ದು ಇರುತ್ತೆ. ಈ ಸಂದರ್ಭದಲ್ಲೂ ಕೂಡ ಧ್ಯಾನದಿಂದ ಎದ್ದು ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಾಗಲೂ ಕೂಡ ನಾವು ಧ್ಯಾನ ಮಗ್ನರಾಗಿರೋದು ಹೇಗೆ ಅನ್ನುವಂಥದ್ದನ್ನೇ ಈ ಕರ್ಮ ಸಿದ್ಧಾಂತದಲ್ಲಿ ನಾವು ಗಮನಿಸ್ತೀವಿ. ಸಾಮಾನ್ಯವಾಗಿ ಕರ್ಮ ಸಿದ್ಧಾಂತ ಅಂದ್ರೆ ಕೆಲಸ ಮಾಡೋದು, ಈ ಕೆಲಸವನ್ನ ಬೇರೆಯವರಿಗಾಗಿ ಮಾಡುವಂಥದ್ದು, ಬೇರೆಯವರ ಹಿತಕ್ಕಾಗಿ, ಪರಹಿತಕ್ಕಾಗಿ, ತನಗಾಗಿ ಯಾವುದೇ ಫಲಾಪೇಕ್ಷೆಯನ್ನು ಇಟ್ಕೊಳ್ಳದೆ ಕೆಲಸ ಮಾಡೋದು, ಭಗವಂತನಿಗೆ ಸಮರ್ಪಣೆ ಮಾಡೋ ಭಾವದಲ್ಲಿ ಕೆಲಸ ಮಾಡೋದು, ಸಮರ್ಪಣಾ ಭಾವ
ಈ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿರುವಂಥದ್ದು ಇದು ಇದು ಒಂದು ಹಂತ ಕರ್ಮ ಸಿದ್ಧಾಂತ ಅಥವಾ ಕರ್ಮಯೋಗದಲ್ಲಿ. ಆದರೆ ಈಗ ನಾವು ಗಮನಿಸುವಂತ ವಿಚಾರ ಹೇಗೆ ಅಂದ್ರೆ, ಕರ್ಮದಲ್ಲಿ ಶರೀರ ತೊಡಗಿದ್ದಾಗ್ಲೂ ಕೂಡ ನಾವು ಧ್ಯಾನದಲ್ಲೇ ಇರುವಂತಹ ಒಂದು ಸ್ಥಿತಿಯನ್ನ ಮುಂದುವರಿಸ್ಕೊಂಡು ಹೋಗ್ಬೋದು. ಕರ್ಮ ಸಿದ್ಧಾಂತ ಅಥವಾ ಕರ್ಮಯೋಗದ ಉದ್ದೇಶ ಅದೇನೆ. ಮೊದಲಿಗೆ ನಾವು ಕರ್ಮ ಅಂದ್ರೆ ಏನು ಅನ್ನುವಂತ ಪದಕ್ಕೆ ಅರ್ಥ ತಿಳ್ಕೋಬೇಕು. ಆಗ್ಲೇ ಹೇಳಿದಾಗೆ ಬಹಳಷ್ಟು ಜನ ಕರ್ಮ ಅಂದ್ರೆ ಕೆಲಸ ಅಂತ ಭಾವಿಸ್ತಾರೆ, ಅಂದ್ರೆ ಕ್ರಿಯೆ, ಯಾವುದೋ ಒಂದು ಕ್ರಿಯೆಯಲ್ಲಿ ನಾವು ತೊಡಗಿದ್ದೀವಿ ಅದನ್ನೇ ಕರ್ಮ ಅಂತ ಕರೀತಾರೆ. ಈ ಕರ್ಮವನ್ನ ನಾವು ನಿಸ್ವಾರ್ಥತೆಯಿಂದ ಮಾಡಿದಾಗ ಅದು ಯೋಗ ಆಗಿ ಪರಿಣಮಿಸುತ್ತೆ. ಇಲ್ಲಿ ಒಂದು ವಿಚಾರ ಗಮನಿಸಬೇಕು, ಕರ್ಮ ಮಾಡಿ ಕರ್ಮದ ಫಲವನ್ನ ನಂತರ ನಾವು ಆ ನಿಸ್ವಾರ್ಥತೆಯಿಂದ ಮಾಡಿದ ಫಲವನ್ನ ಮುಂದೆ ಯಾವತ್ತೋ ಒಂದು ದಿನ ಪಡ್ಕೊಳ್ತೀವಿ, ಅದು ನಮ್ಗೆ ಒಳ್ಳೇದಾಗುತ್ತೆ, ಇದೊಂದು ಭಾವನೆ. ಆದ್ರೆ ಈಗ ಹೇಳಕ್ಕೆ ಹೊರಟಿರುವಂತ ವಿಚಾರ ಏನು ಅಂದ್ರೆ, ಈ ಕರ್ಮಯೋಗದಲ್ಲಿ ತೊಡಗಿದ್ರೆ, ಕರ್ಮ ಸಿದ್ಧಾಂತವನ್ನ ಸರಿಯಾಗಿ ಅರ್ತುಕೊಂಡು ಕರ್ಮಯೋಗದಲ್ಲಿ ತೊಡಗಿದ್ದಾಗಲೇ ನಮಗೆ ಅದರ ಅನುಭವ, ಅದರ ಫಲ ಅಥವಾ ಅದರ ಪರಿಣಾಮದ ಅನುಭವ ನಮಗಾಗುತ್ತೆ. ಮೊದಲಿಗೆ ಕರ್ಮ ಅಂದ್ರೇನು? ಭಗವದ್ಗೀತೆಯಲ್ಲಿ ನಾವು ಇದಕ್ಕೆ ಉತ್ತರವನ್ನ ಗಮನಿಸ್ತೀವಿ, ಕಾಣಬಹುದು ಅಲ್ಲಿ ಉತ್ತರ. ಭೂತ ಭಾವ ಉದ್ಭವಕರ ವಿಸರ್ಗ ಕರ್ಮ ಸಂಹಿತ. ಭಗವದ್ಗೀತೆಯ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಅಂತ ಇದೆ, ಅದರಲ್ಲಿ ಕರ್ಮ ಅಂದ್ರೇನು ಅಂತ ಪರಮಾತ್ಮ ತಿಳಿಸ್ತಾನೆ. ಭೂತ ಭಾವೋದ್ಭವಕರ ವಿಸರ್ಗ ಕರ್ಮ ಸಂಹಿತ. ಕರ್ಮ ಅಂತ ಯಾವುದನ್ನ ಹೇಳಲ್ಪಡುತ್ತೆ, ಕರೆಯಲ್ಪಡುತ್ತೆ ಅಂದ್ರೆ ಭೂತ ಭಾವ ಉದ್ಭವಕರ. ಸಮಸ್ತ ಭೂತ ಭಾವನೆಗಳನ್ನ, ಭೂತ ಅಂದ್ರೆ ಇಲ್ಲಿ ವಸ್ತುಗಳು, ಜೀವಿಗಳು ಅಂತ ಅರ್ಥ ಮಾಡ್ಕೋಬೇಕು, ನಾಮರೂಪಗಳು ಅಂತ. ಈ ಎಲ್ಲ ನಾಮರೂಪಗಳನ್ನ ಉದ್ಭವಕರ ಸೃಷ್ಟಿ ಮಾಡುವಂತಹ, ವಿಸರ್ಗ ಅಂದ್ರೆ ಸೃಷ್ಟಿ ಪ್ರಕೃತಿ, ಕರ್ಮ ಸಂಹಿತ ಪ್ರಕೃತಿಯಿಂದ ಸೃಷ್ಟಿಯಾಗ್ತಾ ಇರುವಂತಹ ಸಮಸ್ತ ವಸ್ತುಗಳ, ಜೀವಿಗಳ ಸೃಷ್ಟಿ ವ್ಯಾಪಾರ ಅಂತ ಏನಿದೆಯೋ ಸೃಷ್ಟಿಯಾಗುವಂಥದ್ದು. ಇಲ್ಲಿ ವ್ಯಾಪಾರ ಅಂದ್ರೆ ಸೃಷ್ಟಿಯಾಗೋದು, ಸ್ಥಿತಿ ಲಯ. ಸೃಷ್ಟಿಯಾಗೋದು ಒಂದು ಕರ್ಮ, ಪಾಲನೆಯಾಗುವಂಥದ್ದು ಒಂದು ಕರ್ಮ, ಲಯವಾಗುವುದು ಕೂಡ ಒಂದು ಕರ್ಮನೆ. ಈ ಸೃಷ್ಟಿ ಸ್ಥಿತಿ ಲಯಗಳ ಕಾರ್ಯ ನಿರಂತರವಾಗಿ ಪ್ರಕೃತಿಯಲ್ಲಿ ನಡೀತಾ ಇರುತ್ತೆ. ಈಗ ಈ ಒಂದು ಕಾರ್ಯ ಏನ್ ನಡೀತಾ ಇದೆಯೋ ಅದು ತ್ರಿಗುಣಾತ್ಮಕವಾದ್ದು, ಮೂರು ಗುಣಗಳಿಂದ ಆಗ್ತಾ ಇರುತ್ತೆ, ಸತ್ವ ರಜಸ್ಸು ತಮಸ್ಸು. ಈ ಮೂರು ಗುಣಗಳಿಂದ ನಡೀತಾ ಇರುವಂತಹ ಈ ಸೃಷ್ಟಿಯ ಕಾರ್ಯಗಳೇನಿದೆಯೋ ಇದನ್ನ ಕರ್ಮ ಅಂತ ಶಾಸ್ತ್ರದಲ್ಲಿ ಕರೆದಿದೆ. ನಾವು ಯಾವುದೇ ಒಂದು ಸಿದ್ಧಾಂತವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ, ನಮಗೆ ಅದ್ರ ಬಗ್ಗೆ ಸ್ಪಷ್ಟತೆ ಸಿಗಬೇಕಾದ್ರೆ ಇದನ್ನೇನು ಕ್ಲಾರಿಟಿ ಅಂತ ಕರಿತೀವಿ. ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಾದ್ರೆ ಆ ಪದದ ಅರ್ಥವನ್ನ ಮೊದಲು ಸರಿಯಾಗಿ ತಿಳ್ಕೋಬೇಕು, ಆಗ ಮಾತ್ರ ನಮಗೆ ಸರಿಯಾಗಿ ಅರ್ಥ ಆಗುತ್ತೆ.
ಕರ್ಮ ಸಿದ್ಧ ಅಂತ ಅಂದಾಗ ಪ್ರಕೃತಿಯಿಂದ ನಡೆಯಲ್ಪಡುವಂತಹ ಸೃಷ್ಟಿ ಕಾರ್ಯ ಸ್ಥಿತಿ ಲಯ ಕಾರ್ಯಗಳೇನು ನಡೀತಾ ಇದೆಯೋ ತ್ರಿಗುಣಾತ್ಮಕವಾದ ಕಾರ್ಯಗಳೆಲ್ಲವೂ ಕೂಡ ಕರ್ಮ ಅಂತ ಕರೆಯಲ್ಪಡುತ್ತೆ. ಈಗ ಈ ಕರ್ಮ ನಮಗೆ ಹೇಗೆ ಸಂಬಂಧಿಸಿದೆ? ನಾವೀಗ ಸೃಷ್ಟಿಯಲ್ಲಿ ಇದ್ದೀವಿ. ವಿಸರ್ಗ ಅಂದ್ರೆ ನಿಸರ್ಗ, ವಿಸರ್ಗ ಅಂತೆಲ್ಲ ಕರಿತೀವಿ. ಸರ್ಗ ಅಂದ್ರೆ ಸೃಷ್ಟಿ. ನಾವು ಈ ಜಗತ್ತಿನಲ್ಲಿ ಅಥವಾ ಈ ಪ್ರಕೃತಿಯಲ್ಲಿ ಸೃಷ್ಟಿಯಾಗಿದ್ದೀವಿ. ನಮ್ಮ ಸೃಷ್ಟಿಗೆ ಕಾರಣ ಗುಣಗಳು. ಸಾಮಾನ್ಯ ಅರ್ಥದಲ್ಲಿ ಸೃಷ್ಟಿ ಅಂದ್ರೆ ಹುಟ್ಟೋದು ಅಂತ ತಿಳ್ಕೊಬಾರ್ದು. ಈ ಆಧ್ಯಾತ್ಮಿಕ ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಮಗೆ ಸಾಧನೆ ಬಹಳ ಸುಲಭವಾಗಿ ಮುಂದುವರಿಯುತ್ತೆ. ಸೊ ಈ ಪ್ರಕೃತಿಯಲ್ಲಿ ನಾವು ಹುಟ್ಟಿ ಅಥವಾ ಸೃಷ್ಟಿಯಾಗಿ ಕಾಲದ ಪರಿಮಿತಿಯಲ್ಲಿ ಮುಂದುವರಿತಾ ಇದ್ದೀವಿ. ಒಬ್ಬೊಬ್ಬರಿಗೆ ಒಂದಷ್ಟು ವಯಸ್ಸಾಗಿದೆ, ಅಂದರೆ ಸಮಯ ಆಗಿದೆ, ಬಹಳಷ್ಟು ಸಮಯ ಹುಟ್ಟಿ ಸೃಷ್ಟಿಯಾಗಿ ಒಂದಷ್ಟು ಕಾಲ ಕಳೆದಿದೆ. ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಅಷ್ಟೆ. ಸ್ಥಿತಿ ಕಾಲದಲ್ಲಿ ಇದೀವಿ ಈಗ. ಆಮೇಲೆ ಈ ಪ್ರಕೃತಿಯಲ್ಲೇ ನಾವು ಲಯ ಆಗಬೇಕು. ಭೂಮಿಯಿಂದ ಹುಟ್ಟಿದ ಶರೀರ ಭೂಮಿಯ ಮೇಲೆ ಜೀವನ ಮಾಡಿ ಮತ್ತೆ ಭೂಮಿಯಲ್ಲಿ ಸೇರ್ಕೊಂಡ್ಬಿಡುತ್ತೆ ಶರೀರ. ಹಾಗೇನೆ ನಾವೇನೆಲ್ಲ ಮನಸ್ಸು ಅಂತ ಕರಿತಾ ಇದೀವೋ ಅಥವಾ ಬುದ್ಧಿ ಅಂತ ಕರಿತಾ ಇದೀವೋ ಇದು ಕೂಡ ಆ ವಿಶ್ವಪ್ರಜ್ಞೆ ಅಂತ ಇದೆ. ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂತ ಕರಿತೀವಿ ವಿಶ್ವಪ್ರಜ್ಞೆ. ಆ ವಿಶ್ವಪ್ರಜ್ಞೆಯಲ್ಲಿ ಸೃಷ್ಟಿಯಾದಂತಹ ಮನಸ್ಸು ಪುನಃ ವಿಶ್ವಪ್ರಜ್ಞೆಯಲ್ಲಿ ಲೀನ ಆಗುತ್ತೆ. ಒಬ್ಬ ವ್ಯಕ್ತಿ ಅಂದ್ರೇನು? ಶರೀರ, ಮನಸ್ಸು. ಶರೀರ ಅಂದ್ರೆ ಒಂದು ನಾಮರೂಪ, ಮನಸ್ಸು ಅಂದ್ರೆ ಅವನ ಗುಣಗಳು, ಅವನ ಕಾರ್ಯಗಳು. ಹಾಗಾಗಿ ಪ್ರಕೃತಿಯಲ್ಲಿ ಅಸಂಖ್ಯಾತ ಕೋಟ್ಯಾಂತರ ಶರೀರಗಳು ಸೃಷ್ಟಿಯಾಗಿದೆ. ಗುಣಗಳಿಂದ ಸೃಷ್ಟಿಯಾಗಿದೆ, ಗುಣಗಳಿಂದಲೇ ಅವುಗಳ ಕಾರ್ಯ ನಡೀತಾ ಇದೆ. ಕೊನೆಗೆ ಅದು ಲಯ ಆಗುತ್ತೆ. ಈ ಟೋಟಲ್ ಆಗಿ ಏನು ನಾವು ನೋಡ್ತೀವೋ ಅದನ್ನ ಕರ್ಮ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಒಂದು ವಿಚಾರ ಏನು ಅಂದ್ರೆ ನನ್ನ ಕರ್ಮ, ನಿನ್ನ ಕರ್ಮ, ಅವ್ರ ಕರ್ಮ, ಇವ್ರ ಕರ್ಮ ಅಂತ ಪ್ರತ್ಯೇಕವಾಗಿ ಏನಿಲ್ಲ, ವಿಶ್ವದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇದು ಒಂದು ವಿಶ್ವಶಕ್ತಿ. ಆ ವಿಶ್ವಶಕ್ತಿ ಇದನ್ನೆಲ್ಲ ನಡೆಸ್ತಾ ಇದೆ. ಸೊ ಇದು ಸಿದ್ಧಾಂತ. ಕರ್ಮ ಸಿದ್ಧಾಂತ ಅಂದ್ರೆ ಇದೆ. ಸಿದ್ಧಾಂತ ಅಂದ್ರೇನು? ಸಿದ್ಧ ಅಂತ, ಕೊನೆ ಅಂತ, ಜ್ಞಾನದ ಕೊನೆ ಅಥವಾ ಅದರ ಒಂದು ನಿಶ್ಚಯ, ನಿಶ್ಚಯಾತ್ಮಕವಾದ ಜ್ಞಾನ ಇಷ್ಟೇ ಕರ್ಮ ಸಿದ್ಧಾಂತ ಅಂದ್ರೆ. ಕರ್ಮ ಅಂದ್ರೆ ಇಷ್ಟು. ತ್ರಿಗುಣಾತ್ಮಕವಾದ ಈ ಪ್ರಕೃತಿಯಲ್ಲಿ ಸೃಷ್ಟಿಯಾಗ್ತಾ ಇದೆ, ಶರೀರಗಳು ಕಾರ್ಯದಲ್ಲಿ ತೊಡಗಿವೆ, ಪ್ರಕೃತಿಯಲ್ಲಿ ಲಯ ಆಗ್ತಾ ಇದೆ. ಈಗ ಈ ಒಂದು ಕರ್ಮ ತನ್ನಷ್ಟಕ್ಕೆ ತಾನು ನಡ್ಕೊಂಡು ಹೋಗ್ತಾ ಇದೆ. ಇದನ್ನು ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ನಾವು ಈ ಜಗತ್ತಿಗೆ ಬರಕ್ ಮುಂಚೆ ಎಷ್ಟೋ ಶರೀರಗಳು ಬಂದಿವೆ ಹೋಗಿವೆ. ಈಗ ನಾವು ಬಂದಿದ್ದೀವಿ, ನಾವು ಹೋಗ್ತೀವಿ. ಇನ್ನೂ ಎಷ್ಟೋ ಜನ ಹುಟ್ಟುತ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹೊಸ ಹೊಸ ನಾಮರೂಪಗಳು, ವ್ಯಕ್ತಿಗಳು, ಜೀವಿಗಳು ಸೃಷ್ಟಿ ಆಗ್ತಾ ಇರುತ್ತೆ, ಲಯ ಆಗ್ತಾ ಇರುತ್ತೆ. ಇದೊಂದು ಫ್ಲೋ, ಇದು ನಿರಂತರವಾಗಿ ಹರಿತಾ ಇರುತ್ತೆ. ಇದು ಕರ್ಮ ಅಂತ ಕರೆಯಲ್ಪಡುತ್ತೆ. ಹಾಗಾದ್ರೆ ನಾವು ಮಾಡಿದಂತ ಕರ್ಮಕ್ಕೆ ನಮ್ಗೆ ಫಲ ಸಿಕ್ತು,
ಎಲ್ಲ ನಾವು ನಾವು ಮಾಡಿದ ಕರ್ಮ ಅಂತೆಲ್ಲ ಆಡು ಭಾಷೆಯಲ್ಲಿ ಏನ್ ಮಾತನಾಡ್ಕೊಳ್ತಾರಲ್ಲ, ಇದರ ಅರ್ಥ ಏನು? ಇಲ್ಲೇನಾಯ್ತು, ಈಗ ವಿದ್ಯೆ ಅವಿದ್ಯೆ ಅಂತ ಎರಡಿದೆ, ಎರಡು ವಿಧವಾದ ಶಕ್ತಿ. ಶಕ್ತಿ ಅನ್ನೋದು ಒಂದೇ ಇರೋದು, ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತೆ. ಈ ವಿದ್ಯೆಯಿಂದ ನಮಗೆ ಅರ್ಥ ಆಗುವಂಥದ್ದೇನು? ಇದು ಭಗವಂತನ ಸೃಷ್ಟಿ. ಭಗವಂತನ ಸೃಷ್ಟಿಯಲ್ಲಿ ಈ ಶರೀರಗಳೆಲ್ಲ ಸೃಷ್ಟಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ, ಲಯ ಆಗ್ಬಿಡುತ್ತೆ. ಇಲ್ಲಿಷ್ಟೇ, ಇನ್ನೇನು ನಡೀತಾ ಇಲ್ಲ. ಸೃಷ್ಟಿ ಆಗ್ತಾ ಇದೆ, ಸ್ಥಿತಿ ಕಾಲದಲ್ಲಿ ಇರುತ್ತೆ, ಲಯ ಆಗುತ್ತೆ. ಅದು ಪಾಡ್ಗದ್ ನಡೀತಾ ಇದೆ, ಇದನ್ನ ಯಾರು ತಡೆಯಕ್ ಸಾಧ್ಯ ಇಲ್ಲ. ಕಾಲದ ಒಂದು ಅಧೀನದಲ್ಲಿ ಇದೆ, ಅದನ್ನೇ ನಾವು ಕಲ್ಪ ಅಂತ ಕರಿತೀವಿ. ಸೊ ಇದು ಸಿದ್ಧಾಂತ. ಸಿದ್ಧಾಂತವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಾವು ಕರ್ಮಯೋಗವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಇಷ್ಟು ಒಂದು ಸಂಕ್ಷಿಪ್ತವಾಗಿ ನಾವು ಕರ್ಮ ಸಿದ್ಧಾಂತ ಅಂತ ಅರ್ಥ ಮಾಡ್ಕೊಳ್ಳಿ. ಯೂನಿವರ್ಸಲ್ ಆಗಿ ನಡೀತಾ ಇದೆ. ಈಗ ಈ ಕರ್ಮ ಅನ್ನುವಂಥದ್ದು ತನ್ನಷ್ಟಕ್ಕೆ ತಾನು ನಡೀತಾ ಇದ್ರು ಕೂಡ ನಮ್ಮ ಅಂತಃಕರಣ ಅಂತೇನಿದೆಯೋ ಒಳಗಡೆ, ನಮ್ಮ ಮನಸ್ಸು ಅಥವಾ ಬುದ್ಧಿ ಅಂತೆಲ್ಲ ನಾವೇನ್ ಭಾವಿಸ್ತೀವೋ, ಅಲ್ಲೇನಾಗಿದೆ? ಪ್ರಕೃತಿಯಲ್ಲಿ ನಡೀತಾ ಇರುವಂತಹ ಕಾರ್ಯಗಳು ತ್ರಿಗುಣಾತ್ಮಕವಾಗಿ ಸತ್ವ, ರಜಸ್ಸು, ತಮಸ್ಸು. ಸತ್ವದಿಂದ ಶುಭ ಕಾರ್ಯಗಳು, ಶುಭ ಫಲ, ಸುಖ ಇಂಥವೆಲ್ಲ ಪ್ರಾಪ್ತವಾಗ್ತಿರುತ್ತೆ ಆ ಜೀವಿಗೆ ಅಥವಾ ಮನುಷ್ಯರಿಗೆ. ರಜೋಗುಣದಿಂದ ಕರ್ಮದಲ್ಲಿ ಆಸಕ್ತಿ, ಆಸೆಗಳು, ಕೋಪ, ಇನ್ನೊಂದು ಮತ್ತೊಂದು ದ್ವಂದ್ವಗಳು ಇವೆಲ್ಲ ಪ್ರಾಪ್ತವಾಗ್ತಾ ಇರುತ್ತೆ. ತಮೋಗುಣದಿಂದ ಅಜ್ಞಾನ, ಆಲಸ್ಯ, ಮೂರ್ಖತನ, ತಪ್ಪುಗಳು ಇವೆಲ್ಲ ತಮೋಗುಣದಿಂದ ಆಗ್ತವೆ. ಸೊ ಈ ಮೂರನ್ನು ನಾವು ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ. ಶುಭ ಕಾರ್ಯಗಳು, ಶುಭ ಫಲಗಳು, ಅಶುಭ ಕಾರ್ಯ, ಅಶುಭ ಫಲ. ತಮಸ್ಸಿನಲ್ಲಿ, ಸತ್ವದಲ್ಲಿ ಶುಭ ಕಾರ್ಯ, ಶುಭ ಫಲ ನಡೀತಾ ಇದೆ. ಮಧ್ಯದಲ್ಲಿ ರಜೋಗುಣ ಏನು ಅಂದ್ರೆ ಇವೆರಡರ ಮಿಶ್ರಣ, ಸ್ವಲ್ಪ ಕೆಟ್ಟದ್ದು, ಸ್ವಲ್ಪ ಒಳ್ಳೆಯದು, ಸ್ವಲ್ಪ ಸುಖ, ಸ್ವಲ್ಪ ದುಃಖ. ಈ ರೀತಿಯಾದ ಅನುಭವಗಳು ನಮಗೆ ಆಗ್ತಾ ಇದೆ. ಸಾಮಾನ್ಯ ಜೀವನದಂತೆ ಈಗ ನಾವು ಅರ್ಥ ಮಾಡ್ಕೊಳಕ್ ಹೋದ್ರೆ ಇದು ಈ ಸಿದ್ಧಾಂತ ಅರ್ಥ ಆಗಲ್ಲ. ಸಾಮಾನ್ಯವಾದ ವಿಚಾರಗಳು ನೀವು ಎಷ್ಟೋ ಸರಿ ಕೇಳಿರ್ತೀರ, ಓದಿರ್ತೀರ, ಆದ್ರೂ ಕೂಡ ಕರ್ಮಯೋಗ ಅಂದ್ರೇನು, ಕರ್ಮ ಸಿದ್ಧಾಂತ ಅನ್ನೋದ್ರೇನು ಅನ್ನೋದ್ರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಶಾಸ್ತ್ರವಾಕ್ಯದಿಂದಲೇ ನಾವು ಅರ್ಥ ಮಾಡ್ಕೋಬೇಕು. ಸೊ ಈಗ ನಾನು ಹೇಳ್ತಾ ಇರೋದು ಭಗವದ್ಗೀತೆಯನ್ನ ಆಧಾರವಾಗಿಟ್ಕೊಂಡು ಕರ್ಮ ಸಿದ್ಧಾಂತವನ್ನು ವಿವರಿಸ್ತಾ ಇದೆ. ಸೊ ಇದು ಪರಮಾತ್ಮನ ಶಕ್ತಿಯಿಂದ ನಡೀತಾ ಇರುವಂತಹ ಪ್ರಕೃತಿ. ಅದರಲ್ಲಿ ನಮ್ಮ ಹಾಗೆ ಕೋಟ್ಯಾಂತರ ಜೀವಿಗಳು ಸೃಷ್ಟಿಯಾಗಿವೆ, ಲಯ ಆಗ್ತಾ ಇವೆ. ಆದ್ರೆ ಈ ಅವಿದ್ಯಾಶಕ್ತಿ, ಅಜ್ಞಾನ ಅಂತ ಏನ್ ಕರಿತೀವೋ, ಅದು ಜೀವಿಯಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಶರೀರದೊಂದಿಗೆ ತಾದಾತ್ಮ್ಯ ಹೊಂದುತ್ತಾ ಇದೆ, ಅಥವಾ ಪ್ರಜ್ಞೆ ಅಂತ ಇಟ್ಕೊಳ್ಳಿ, ಪ್ರಜ್ಞೆ. ಆ ಪ್ರಜ್ಞೆ ಅನ್ನುವಂಥದ್ದು ಈ ಕರ್ಮಗಳಿಗೆ ಸಂಬಂಧಪಟ್ಟಿದ್ದಾಗಿರೋದಿಲ್ಲ. ಈಗ ನಮಗೆ ಪ್ರಜ್ಞೆ ಇದೆ, ಆ ವಿಶ್ವ ಪ್ರಜ್ಞೆಯ ಒಂದು ಅಂಶವೇ ನಮ್ಮಲ್ಲಿ ಕೆಲಸ ಮಾಡ್ತಾ ಇದೆ. ನಾವು ವಾಸ್ತವವಾಗಿ ಏನು ಮಾಡ್ತಾ ಇಲ್ಲ, ನಾವೆಲ್ಲ ನಿಮಿತ್ತ ಮಾತ್ರ ಅಷ್ಟೇ. ನಾವು ಮಾಡೋ ಹಾಗೆ ಕಾಣಿಸ್ತಾ ಇದೆ ಯಾವುದೇ ಕಾರ್ಯ. ಇದು ಜ್ಞಾನದಿಂದ ಅರ್ಥ ಆಗ್ಬೇಕು. ಜ್ಞಾನ ಬರಕ್ ಮುಂಚೆ ಏನಾಗುತ್ತೆ, ಅದಕ್ಕೆ ಮೊದಲು ಈ ಶರೀರ ನಾನು, ಈ ನಾಮರೂಪ, ಈ ಒಂದು ಶರೀರ ನಾನು, ಈ ಶರೀರದಿಂದ ನಡೀತಾ ಇರೋ ಕೆಲಸಗಳೆಲ್ಲ, ಕರ್ಮಗಳೆಲ್ಲ ನನ್ನ ಕರ್ಮಗಳು, ಈ ರೀತಿಯಾದ ಭಾವನೆ ಹುಟ್ಟುತ್ತಾ ಬಂತು. ಮೊದಲು ಆಸಕ್ತಿ ಬಂತು ಕರ್ಮದಲ್ಲಿ, ಓ ಇದು ಶುಭ, ಇದು ಅಶುಭ ಅನ್ನುವಂಥ ದ್ವಂದ್ವ ಬೆಳೀತು.
ಶುಭ ಫಲದಿಂದ ಸುಖ ಬೇಕು, ಅಶುಭ ಫಲ ಬೇಡ, ರಾಗದ್ವೇಷಗಳು ಹುಟ್ಕೊಂಡು ನೋಡಿ, ಒಂದೊಂದಾಗಿ ಒಂದೊಂದಾಗಿ ಅಜ್ಞಾನ ಅನ್ನುವಂಥದ್ದು ಮಲ್ಟಿಪ್ಲೈ ಆಗ್ತಾ ಬಂತು, ಬೆಳೀತಾ ಬಂತು. ಇದನ್ನ ಭ್ರಮೆ ಅಂತ ಕರೀತಾರೆ, ಅಥವಾ ಅಜ್ಞಾನ ಅಂತ ತಿಳ್ಕೊ. ಇದರಿಂದ ಆ ಪ್ರಕೃತಿಯಲ್ಲಿ ತನ್ನಷ್ಟಕ್ಕೆ ತಾನು ನಡ್ಕೊಂಡು ಹೋಗ್ತಾ ಇರುವಂತಹ ಈ ಪ್ರಕೃತಿಯ ಕಾರ್ಯಗಳಲ್ಲಿ ಆಸಕ್ತಿ ಉಂಟಾಯಿತು. ಇವರು ಸಾಕ್ಷಿಯಾಗಿ ನೋಡಬೇಕಾಗಿದೆ ನಮ್ಮ ನಿಜ ಸ್ವರೂಪ, ಪ್ರಜ್ಞಾಸ್ವರೂಪ ಅಷ್ಟೇ, ಪ್ರಜ್ಞಾನಂ ಬ್ರಹ್ಮ. ಆದರೆ ಆಸಕ್ತಿ ಉಂಟಾಯಿತು, ಮೊದಲನೇ ದೋಷ ಅದೇ ಆಸಕ್ತಿ. ಇದ್ಯಾವುದು ಕರ್ಮ, ಇದರ ಗುಣ ಏನು, ಏನ್ ನಡೀತು, ಯಾಕೆ ನಡೀತು, ಪ್ರಶ್ನೆಗಳು, ಇದರಿಂದ ಸುಖ ಪ್ರಾಪ್ತಿ ಆಯಿತು, ಇದರಿಂದ ದುಃಖ ಪ್ರಾಪ್ತಿ ಆಯಿತು ಅಂತೆಲ್ಲ ವಿಚಾರ ಮಾಡಿಕೊಂಡು ನನಗೆ ಸುಖ ಬೇಕು ದುಃಖ ಬೇಡ ಜೀವಿಗಳು ಭಾವಿಸೋದೆ ಹಾಗೆ. ಈಗೇನಾಗಿದೆ, ಈ ಕರ್ಮಗಳೆಲ್ಲ ನಾನೇ ಮಾಡ್ತಾ ಇರೋದು, ಅದು ಗುಣಗಳಿಂದ ನಡೀತಾ ಇದೆ ಅಂದ್ಕೊಂಡಿದ್ದೇನಂದ್ರೆ ನಾನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ನನ್ನಿಂದಲೇ ನಡೀತಾ ಇದ್ದೆ ಅನ್ನುವಂತಹ ಒಂದು ಭ್ರಮೆ ಹುಟ್ಕೊಂಡ್ಬಿಟ್ಟಿದೆ. ಆ ಕರ್ತೃತ್ವ ಭಾವನೆ ಏನಿದೆಯಲ್ಲ ಶರೀರದೊಂದಿಗೆ, ನಾನೇ ಇದು ಅನ್ನುವಂಥ ಭಾವನೆ, ತಾದಾತ್ಮ್ಯ ಹೊಂದಿ ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆಯನ್ನೇ ಅಹಂಕಾರ ಅಂತ ಕರೀತೀವಿ. ಅಹಂಕಾರ ಅದು, ಅಥವಾ ಜೀವಭಾವ ಅಥವಾ ಅಹಂಕಾರ ಅಂತ ತಿಳ್ಕೊ. ಈ ಅಹಂಕಾರದಿಂದ ಏನಾಗುತ್ತೆ, ಕರ್ಮಗಳು ನನ್ನದು, ಈ ಕರ್ಮ ನಾನು ಮಾಡಿದ್ದೀನಿ ಹಾಗಾಗಿ ನನಗೆ ಇದ್ರ ಫಲ ಬೇಕು. ನಡೆದಿದ್ದು ಗುಣಗಳಿಂದ, ಗುಣಗಳನ್ನ ನಾವೇನು ಸೃಷ್ಟಿ ಮಾಡಿಲ್ಲ ಪ್ರಕೃತಿಯಲ್ಲಿ, ಪ್ರಕೃತಿಯಲ್ಲಿರುವಂತಹ ವಸ್ತುಗಳಾಗ್ಲಿ ಜೀವಿಗಳಾಗ್ಲಿ ನಮ್ಗೆ ಇದ್ರ ಮೇಲೆ ಯಾವ ಅಧಿಕಾರ ಇಲ್ಲ, ಅದ್ ಪಾಡ್ಗ ನಡೀತಾ ಇರುತ್ತೆ. ಆದ್ರೆ ಅಜ್ಞಾನದಿಂದ ಇದು ನನ್ನ ಶರೀರ, ಈ ಶರೀರದಿಂದ ನಡೀತಾ ಇರೋ ಕರ್ಮಗಳೆಲ್ಲ ನನ್ನದು, ಹಾಗಾಗಿ ಈ ಶರೀರದಿಂದ ಒಳ್ಳೆ ಕೆಲಸ ನಡೆದಿದೆ ಆ ಸುಖ ನನಗೆ ಬರಬೇಕು, ಈ ಶರೀರದಿಂದ ಕೆಟ್ಟ ಕೆಲಸ ನಡೀತು ಓ ಹಾಗಾದ್ರೆ ಭಯ ಏನೋ ಆಗ್ಬಿಡುತ್ತೆ ಅನ್ನೋ ಭಯ, ಅಶುಭ ಫಲ ಸಿಗುತ್ತೆ. ಸಹಜ ಈ ಪ್ರಕೃತಿಯಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾರೆ, ತನ್ನ ಕಾರ್ಯ ಅದು ಮಾಡ್ತಾ ಇರುತ್ತೆ ಪ್ರಕೃತಿ, ಅದು ಮಗು ಇದು ದೊಡ್ಡವರು ಅಂತ ಹೇಳಿ ಪ್ರಕೃತಿ ಭೇದ ಇಲ್ಲ. ಮಗು ಮುಟ್ಟಿದ್ರು ಬೆಂಕಿ ಸುಡುತ್ತೆ, ಜ್ಞಾನಿ ಆದವನು ಮುಟ್ಟಿದ್ರು ಬೆಂಕಿ ಸುಡುತ್ತೆ. ಏನಾಗ್ಬೇಕೋ ಪರಿಣಾಮ ಶರೀರದ ಮೇಲೆ ಆಗ್ತಾ ಇರುತ್ತೆ, ಇದು ಸಹಜವಾಗಿ ನಡೆಯುತ್ತಿದೆ. ಆದ್ರೆ ಇಲ್ಲಿ ಆಗಿರುವಂತದ್ದೇನು ಮೊದಲಿಗೆ ಅಂದ್ರೆ, ಶರೀರದೊಂದಿಗೆ ನಮ್ಮನ್ನ ನಾವು ಬಲವಾಗಿ ನಾನೇ ಈ ವ್ಯಕ್ತಿ ಅಂತ ಭಾವಿಸಿರೋದ್ರಿಂದ ಪ್ರಕೃತಿಯಲ್ಲಿ ತನ್ನಷ್ಟಕ್ಕೆ ತಾನು ನಡ್ಕೊಂಡು ಹೋಗ್ತಾ ಇರುವಂತಹ ಈ ಕರ್ಮಗಳನ್ನೆಲ್ಲ ನನ್ನ ಕರ್ಮ ಇದು, ನಾನು ಮಾಡಿದ್ದು ನಾನು ಮಾಡಿದ್ದು ಅನ್ನೋ ಭಾವನೆ ಬಂದ್ಬಿಟ್ಟಿದೆ. ನಾನು ಮಾಡಿದ್ದು ಅಂದ್ಮೇಲೆ ನಾನು ಒಳ್ಳೆ ಕೆಲಸ ಮಾಡಿದೆ, ನೆಕ್ಸ್ಟ್ ಬಂತದು ನಾನು ಒಳ್ಳೆ ಕೆಲಸ ಮಾಡಿದೆ ನನಗೇನು ಬರಲೇ ಇಲ್ಲ ಕಡಿಮೆ ಸಿಕ್ತು, ತಪ್ಪು ಮಾಡಿದ್ದಕ್ಕೆ ಪನಿಷ್ಮೆಂಟ್ ಸಿಕ್ಕುತ್ತೆ ಅದು ಕಮ್ಮಿ ಸಿಕ್ತು ಅಂತ ಅಂದ್ಕೊಳ್ಳಲ್ಲ. ಒಳ್ಳೆ ಕೆಲಸ ಮಾಡಿದ್ರ ಮೇಲೆ ಹೆಚ್ಚು ಗಮನ ಇರುತ್ತೆ, ಸುಖಾಭಿಲಾಷಿ ಜೀವ. ಹಾಗಂತ ಇದನ್ನು ಒಪ್ಕೊಂಡ್ಮೇಲೆ ಒಂದನ್ನ ಸ್ವೀಕರಿಸಿದ್ಮೇಲೆ ಇನ್ನೊಂದು ಜೊತೆಗೆ ಬರುತ್ತೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಸತ್ವವನ್ನು ನೀವು ಸ್ವೀಕರಿಸಿದ್ಮೇಲೆ ಜೊತೆಗೆ ರಜೋಗುಣ ತಮೋಗುಣಗಳು ಕೂಡ ಅದರ ಸಹಾಯಕ್ಕೆ ಬರುತ್ತೆ. ಆಗ ಸುಖದ ಜೊತೆ ದುಃಖನೂ ಬಂತು, ಭಯನೂ ಬಂತು, ಇವೆಲ್ಲ ಸೇರ್ಕೊಂಡು ಮನುಷ್ಯನಿಗೆ ಒಂದು ಜೀವನವನ್ನು ಕಲ್ಪಿಸಿದೆ. ನೋಡಿ, ನಾವು ವಾಸ್ತವಿಕವಾಗಿ ಆತ್ಮಸ್ವರೂಪಿಗಳು, ಸಚ್ಚಿದಾನಂದ ಸ್ವರೂಪಿಗಳು ನಾವು. ನಮಗೆ ಶರೀರದ ಜೊತೆ ವಾಸ್ತವವಾಗಿ ಯಾವುದೇ ಸಂಬಂಧ ಇರಲ್ಲ. ಶರೀರಕ್ಕೆ, ಶರೀರದ ಕಾರ್ಯಗಳಿಗೆ ಅಥವಾ ಬಾಹ್ಯ ಪ್ರಕೃತಿಯಲ್ಲಿ ನಡೀತಾ ಇರೋಂಥ ಕಾರ್ಯಗಳಿಗೆ ನಾವು ಸಾಕ್ಷಿಯಾಗಿ ಇರ್ತೀವಿ ಅಷ್ಟೆ. ಈ ಸಾಕ್ಷಿಯಾಗಿ ನಿಲ್ಲೋದೇ ಧ್ಯಾನ. ಈಗಾಗಲೇ ನಿಮ್ಗೆ ಅದು ಅರ್ಥ ಆಗಿದೆ, ಉಸಿರನ್ನ ಸುಮ್ಮನೆ ಗಮನಿಸ್ತಾ ಇರಿ,
ಸಾಕ್ಷಿಯಾಗಿ ಗಮನಿಸ್ತಾ ಇರಿ, ಆಲೋಚನೆಗಳನ್ನು ಸುಮ್ಮನೆ ಗಮನಿಸ್ತಾ ಇರಿ, ಅದನ್ನೇ ಹೇಳ್ಕೊಟ್ಟಿರೋದು. ನೀವೇನು ಮಾಡಬೇಡಿ, ಧ್ಯಾನದಲ್ಲಿ ನೀವೇನು ಮಾಡಿ ಅಂತ ಹೇಳಿಲ್ಲ. ಮಾಡಿದ್ರೆ ಅದು ಧ್ಯಾನ ಆಗಲ್ಲ. ನೀವು ಸುಮ್ಮನೆ ಸಾಕ್ಷಿಯಾಗಿ ಗಮನಿಸ್ತಾ ಇರಿ, ಸುಮ್ಮನೆ ಗಮನಿಸ್ತಾ ಇರಿ ಅಷ್ಟೆ. ಅಂದ್ರೆ ಏನು, ನಾನು ಉಸಿರಾಡ್ತಾ ಇದ್ದೀನಿ, ನಾನು ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಮೊದಲು ಹೋಗಲಿ ಅಂತ ಪ್ರಥಮವಾಗಿ ಈ ಸಾಧನೆಯನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಮನುಷ್ಯನಿಗೆ ಅರ್ಥ ಆಗುತ್ತೆ ಉಸಿರಾಡ್ತಾ ಇರೋದು ನಾನಲ್ಲ ಅಂತ. ಉಸಿರು ತನ್ನಷ್ಟಕ್ಕೆ ತಾನು ನಡೀತಾ ಇದೆ. ನಾನು ಉಸಿರಾಡ್ತಾ ಇದ್ದೀನಿ, ನಾನೇ ಉಸಿರನ್ನ ಒಳಗೆ ತಗೊಳ್ಳೋದು, ಹೊರಗೆ ಬಿಡೋದು ಮಾಡ್ತಾ ಇದ್ದೀನಿ. ಅದು ಅತಿಯಾದ ಅಜ್ಞಾನ. ಆಕ್ಚುಲಿ ಉಸಿರಾಟ ತನ್ನಷ್ಟಕ್ಕೆ ತಾನು ನಡೀತಾ ಇರುತ್ತೆ. ನಿದ್ರೆಯಲ್ಲಿ ನಮಗೆ ಎಚ್ಚರಿಕೆನೆ ಇರಲ್ಲ, ಉಸಿರಾಟ ನಡೀತಾ ಇರುತ್ತೆ. ಮೂರ್ಛೆ ಹೋದವನು ಉಸಿರಾಡ್ತಾ ಇರ್ತಾನೆ. ಹಾಗಾದ್ರೆ ಉಸಿರಾಟ ನಾವು ಮಾಡ್ತಾ ಇರೋದಲ್ಲ ನೋಡಿ, ಇಲ್ಲೇ ಅರ್ಥ ಆಗುತ್ತೆ. ಉಸಿರಿನ ಮೇಲೆ ನಿಂತಿದೆ ನಮ್ಮ ಜೀವನ, ಆದ್ರೆ ಉಸಿರಾಟ ನಾವು ಮಾಡ್ತಾ ಇದ್ದ. ಇದು ನಮ್ಗೆ ಅರ್ಥ ಆಗಿದೆ, ಧ್ಯಾನ ಮಾಡೋರಿಗೆ ಬೇಗ ಅರ್ಥ ಆಗ್ಬಿಡುತ್ತೆ. ಇನ್ನೊಂದು ಹಂತಕ್ಕೆ ಹೋದಾಗ ಆಲೋಚನೆಗಳು ನಾವು ಮಾಡ್ತಾ ಇದ್ದೀವಿ. ನಾನು ಆಲೋಚನೆ ಮಾಡ್ತಾ ಇದ್ದೀನಿ, ನಾನು ಒಳ್ಳೇದನ್ನ ಆಲೋಚನೆ ಮಾಡ್ತಾ ಇದ್ದೀನಿ, ನಾನು ಕೆಟ್ಟದನ್ನ ಆಲೋಚನೆ ಮಾಡಿದೆ, ಹೀಗೆಲ್ಲ ಮನುಷ್ಯರು ಭಾವಿಸ್ತಾರೆ. ಆದರೆ ಅದು ನಿಜ ಅಲ್ಲ. ಸತ್ವ, ರಜಸ್ಸು, ತಮಸ್ಸು ಈ ಮೂರು ಗುಣಗಳಿಂದ ಆಲೋಚನೆಗಳು, ಸಾತ್ವಿಕ ಆಲೋಚನೆ ಅದನ್ನು ನಾವು ಒಳ್ಳೆಯದು ಅಂತ ಕರಿತೀವಿ. ರಾಜಸಿಕ ಆಲೋಚನೆಗಳು ಆಸೆ, ಕೋಪ ಮುಂತಾದವೆಲ್ಲ ಬರುತ್ತೆ. ತಾಮಸ ಆಲೋಚನೆಗಳು ಅಜ್ಞಾನ, ಅವಿವೇಕ, ನಿದ್ರೆ, ಆಲಸ್ಯ ಇಂಥವೆಲ್ಲ. ಇವು ತನ್ನಷ್ಟಕ್ಕೆ ತಾನು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಮನಸ್ಸಿನಲ್ಲಿ. ನಾವು ಮಾಡುವಂಥದ್ದೇನಿಲ್ಲ. ಉಸಿರಾಟ ಹೇಗೆ ನಾವು ಮಾಡುವಂಥದ್ದಲ್ಲವೋ ಹಾಗೇನೆ ಆಲೋಚನೆಗಳು ಕೂಡ ನಾವು ಮಾಡುವಂಥದ್ದಲ್ಲ. ಅದು ತನ್ನಷ್ಟಕ್ಕೆ ತಾನು ಬರ್ತಾ ಇದೆ, ಹೋಗ್ತಾ ಇದೆ. ಸೊ ಶರೀರದ್ದು ಉಸಿರಾಟ ಆಯಿತು, ಮನಸ್ಸಿಂದು ಆಲೋಚನೆ ಆಯಿತು. ಆಗ್ಲೇ ನಾವು ಮೊದಲಿಗೆ ಗಮನಿಸಿದ್ವಿ, ಬಾಹ್ಯ ಪ್ರಕೃತಿ ಇದೇನೋ ಧ್ಯಾನ ಮಾಡುವಾಗ ಉಸಿರಿಗೆ ನಾನು ಸಾಕ್ಷಿ, ಆಲೋಚನೆಗಳಿಗೆ ನಾನು ಸಾಕ್ಷಿ ಅಂತ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ನಾನು ಕೇವಲ ಪ್ರಜ್ಞೆ, ನಾನು ಕೇವಲ ಆತ್ಮ ಅಷ್ಟೇ. ಈಗ ಈ ಶರೀರ ಯಾವಾಗ್ಲೂ ಧ್ಯಾನದಲ್ಲೇ ಕೂತಿರಲ್ಲ, ಅದು ಎದ್ದೊಳ್ಬೇಕು. ಎಷ್ಟೊತ್ತು ಕೂಳ್ತಿರಕ್ಕೆ ಸಾಧ್ಯ ಧ್ಯಾನದಲ್ಲಿ? ಅದಕ್ಕೆ ಹಸಿವು, ಬಾಯಾರಿಕೆ, ಕೆಲಸ ಏನೇನೋ ಇದೆ. ಸೊ ಅದು ಎದ್ದಾಗ ಮತ್ತೆ ಬಾಹ್ಯ ಪ್ರಕೃತಿಯಲ್ಲಿ ಅಂದ್ರೆ ಕೆಲಸ ಮಾಡ್ತಾ ಇರುತ್ತೆ, ಓಡಾಡೋದು, ತಿನ್ನೋದು, ಇನ್ನೊಂದು ಮತ್ತೊಂದು ಮಾತನಾಡೋದು, ಏನೆಲ್ಲ ಕಾರ್ಯ ಮಾಡ್ತಾ ಇದೆ ಶರೀರ. ಈಗ ಆ ಕಾರ್ಯಗಳು ಕೂಡ ಯಾರು ಮಾಡ್ತಾ ಇರೋದು? ಧ್ಯಾನದಲ್ಲಿ ಹೇಗೆ ಉಸಿರನ್ನ ಗಮನಿಸ್ತಾ ಇದ್ವು, ಧ್ಯಾನದಲ್ಲಿ ಹೇಗೆ ಆಲೋಚನೆಗಳನ್ನ ಗಮನಿಸ್ತಾ ಇದ್ವು, ಹಾಗೆ ಶರೀರ ಸುಮ್ಮನೆ ಕೂತಿರ್ಲಿ, ಶರೀರ ಚಲಿಸ್ತಾ ಇರಲಿ, ಶರೀರ ಚಲಿಸ್ತಾ ಇದೆ. ಹೊರಗಡೆ ಪ್ರಕೃತಿಯಲ್ಲಿ ಚಲನೆ ಇದೆ, ಗಾಳಿ ಬೀಸ್ತಾ ಇದೆ, ಬಿಸಿಲು ಬಂತು, ಮಳೆ ಬಂತು, ಇನ್ನೊಂದಾಯ್ತು, ಮತ್ತೊಂದಾಯ್ತು, ಬೇರೆ ಬೇರೆ ಶರೀರಗಳು ಹೀಗೆ ಚಲಿಸ್ತಾ ಇವೆ. ಪ್ರಕೃತಿಯಲ್ಲಿ ಏನೆಲ್ಲ ನಡೀತಾ ಇದೆ ಇದನ್ನ ಯಾರೂ ತಡೆಯಕ್ಕೆ ಸಾಧ್ಯ ಇಲ್ಲ. ಅದು ನಡೆದೇ ತೀರುತ್ತೆ. ಕಾಲಕ್ಕನುಗುಣವಾಗಿ ಪ್ರಕೃತಿಯಲ್ಲಿ ಏನೆಲ್ಲ ನಡಿಬೇಕೋ ನಡೆದೇ ತೀರುತ್ತೆ. ಅದೇ ತರ ಪ್ರಕೃತಿಯ ಒಂದು ಭಾಗ ಆಗಿರುವಂಥ ಈ ಶರೀರ, ಇದು ಈ ಸಮಯಕ್ಕೆ ಎದ್ದೊಳ್ಬೇಕು, ಹೋಗ್ಬೇಕು, ಬರಬೇಕು, ಮಾಡ್ಬೇಕು ಅಂತ ಹೇಳಿ ನಡೀತಾ ಇರುತ್ತೆ. ಈಗ ನಮಗೆ ಈ ಧ್ಯಾನ ಮಾಡಿ 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 ಸಾಕ್ಷಿಯಾಗಿ ನೋಡೋದನ್ನ ಅಭ್ಯಾಸ ಆಗಿರೋದ್ರಿಂದ ಶರೀರ ಎದ್ದ ಮೇಲೂ ಕೂಡ ಧ್ಯಾನದಿಂದ ಎದ್ದೊಳ್ತು. ಈಗ ಶರೀರ ತನ್ನದೇನೋ ಕೆಲಸ ಮಾಡ್ತಾ ಇದೆ, ಈಗ ಶರೀರ ಸ್ನಾನ ಮಾಡ್ತು, ಶರೀರ ತಿಂಡಿ ತಿಂತು, ಕೆಲಸ ಮಾಡ್ತಾ ಇದೆ, ಮತ್ತೆ ಕುಳ್ತಿದೆ, ಮಲಗಿದೆ. ನೋಡಿ, ಇದು ಕರ್ಮ ಯೋಗ. ಯೋಗ ಅಂದ್ರೆ ಏನು? ಸೇರಿಸೋದು ಅಂತ. ಸಮತ್ವಂ ಯೋಗ ಮುಚ್ಚತೆ, ಸಮತ್ವದಲ್ಲಿರುವುದೇ ಯೋಗ. ಚಿತ್ತದ ಸಮತ್ವ ಯೋಗ.
ಕರ್ಮ ನಡೀತಾ ಇದ್ದಾಗಲೂ ಚಿತ್ತದಲ್ಲಿ ಸಮತ್ವವನ್ನು ಇಟ್ಕೊಳ್ಳೋದೇ ಕರ್ಮಯೋಗ. ಅದು ಪಾಡಿಗೆ ಅದು ನಡೀತಾ ಇದೆ. ನಾವೀಗ ನಾವು ಅಂದ್ರೆ ಈಗ ಶರೀರ ಗರ್ಭದ ತಾಯಿ ಗರ್ಭದಲ್ಲಿ ಇತ್ತು. ಒಂದು ಉದಾಹರಣೆ ಕೊಡ್ತೀನಿ, ಸುಲಭವಾಗಿ ನಿಮ್ಗೆ ಅರ್ಥ ಆಗ್ಲಿ. ನಾವೇನ್ ಮಾಡೋದು ಬೇಡವಾ ಜೀವನದಲ್ಲಿ, ನಾವು ಮಾಡಿದ್ದಾನೆ ನಮ್ಗೆ ಅಂತೆಲ್ಲ ಅನ್ನೋದಾದ್ರೆ, ತಾಯಿ ಗರ್ಭದಲ್ಲಿ ನಮಗಿಂತ ಶರೀರ ಬೇಕು, ನಮಗಿಷ್ಟು ಕೈ ಎರಡೆರಡು ಕೈ ಕಾಲುಗಳಿರ್ಬೇಕು, ಅದಕ್ಕೆ ಬೆರಳುಗಳಿರ್ಬೇಕು, ಕಣ್ಣು ಕಿವಿ ಮೂಗು ಎಲ್ಲ ಇರ್ಬೇಕು, ಹೀಗೆ ಇರ್ಬೇಕು, ಎಲ್ಲ ನಾವು ಮಾಡ್ಕೊಂಡು ಬಂದಿದ್ದ. ಯೋಚನೆ ಮಾಡಿ, ಯಾರು ಮಾಡ್ಕೊಂಡು ಬಂದಿದ್ದಾರೆ ನಮ್ಮಲ್ಲಿ? ಅದು ತಾನಾಗಿ ಬೆಳೀತು, ನಮ್ಗೆಲ್ಲ ಗೊತ್ತಿದೆ ಈ ಸತ್ಯ. ಹೋಗ್ಲಿ, ತಾಯಿ ಮಾಡಿದ್ಲ ನನ್ ಮಗು ಹೀಗಿರ್ಬೇಕು, ನನ್ ಮಗು ಹಾಗಿರ್ಬೇಕು ಅಂತ ತಾಯಿ ಮಾಡಿದ್ಲ ತಂದೆ ಮಾಡಿದ್ ಇಲ್ಲ. ತಾನಾಗಿ ಪ್ರಕೃತಿ ಸಹಜವಾಗಿ ಗುಣಗಳಿಗೆ ಅನುಸಾರವಾಗಿ ಶರೀರ ಬೆಳೆದಿದೆ. ಅದ್ ಹೇಗ್ ಬೆಳೀತು ಅಂತ ನಮ್ಗೆಲ್ಲ ಗೊತ್ತಿರೋದೆ. ಅಣುರೂಪದಲ್ಲಿರುವಂತಹ ಶರೀರ ಪಿಂಡ ಆಗಿ ಅದು ಶರೀರ ಆಗಿ ಒಂದು ಆಕಾರ ಪಡ್ಕೊಂಡು ಅದರಲ್ಲಿ ಅಂಗಾಂಗಗಳೆಲ್ಲ ಬೆಳೆದು ಸಮಯಕ್ಕೆ ಸರಿಯಾಗಿ ಆ ಸಮಯಕ್ಕೆ ಸರಿಯಾಗಿ ಆ ಮಗುವಿನ ಜನನ ಆಗುತ್ತೆ. ಹೀಗೆ ಶರೀರ ಬಂದಿತ್ತು ನಮ್ಗೆಲ್ಲ ಗೊತ್ತಿದೆ. ಶರೀರದ ಉತ್ಪತ್ತಿಯಲ್ಲಿ ನಮ್ದೇನು ಪಾತ್ರ ಇಲ್ಲ ಅಲ್ವಾ? ಹಾಗಾದ್ರೆ ಶರೀರದ ನಾಶದಲ್ಲಿ ನಮ್ದೇನಾದ್ರು ಪಾತ್ರ ಇದೆಯಾ? ಇಷ್ಟು ಕಾಲ ಬದುಕಿರ್ಬೇಕು, ನಾನೊಂದು 200-300 ವರ್ಷ ಇರಬೇಕು ಅಂತ ಯಾರು ಅನ್ಕೊಂಡಿದ್ ಮಾತ್ರ ಕಿರಕ್ಕಾಗುತ್ತಾ? ಇಲ್ಲ, ಅವ್ರಿಗೆ ಎಷ್ಟು ಟೈಮ್ ಇದೆ ಅದು ಪ್ರಕೃತಿ ನಿಶ್ಚಯ ಮಾಡಿದೆ. ಅವ್ರಿಗೆ ಇಷ್ಟು ವರ್ಷ, ಅಷ್ಟು ವರ್ಷ ಆದ್ಮೇಲೆ ಶರೀರ ಮಣ್ಣಿಂದ ಬಂದ ಶರೀರ ಮಣ್ಣಿಗೆ ಹೋಗ್ಲೇಬೇಕು. ಯಾರು ನಾವು ಅದನ್ನ ತಡೆಯಕ್ ಸಾಧ್ಯ ಇಲ್ಲ. ಈ ಮಧ್ಯದಲ್ಲಿ ಏನು ನಡೀತಾ ಇರುತ್ತೋ ಕರ್ಮಗಳು, ಶರೀರ ಬೆಳೆದಿದ್ದು ಶರೀರ ನಾಶವಾಗಿದ್ದು ಮಧ್ಯದಲ್ಲಿ ನಡೆಯುವಂತಹ ಶರೀರದ ಕಾರ್ಯಗಳೆಲ್ಲ ಕೂಡ ಪ್ರಕೃತಿಯ ಹತೋಟಿಯಲ್ಲಿ ಇರುತ್ತೆ. ಗುಣಗಳು ಅದನ್ನ ನಡೆಸ್ತಾ ಇರುತ್ತೆ. ಈ ಕಾಲಕ್ಕೆ ಈ ಶರೀರ ಇಷ್ಟು ಬೆಳಿಬೇಕು, ಯೋಚನೆ ಮಾಡಿ ಹೌದೋ ಅಲ್ವೋ ಅಂತ. ಚಿಕ್ಕದಾಗಿತ್ತು, ಹುಟ್ಟಿದಾಗ ಎಷ್ಟೋ ಒಂದು 3 kg 4 kg ಅದೆಷ್ಟೋ ಇರ್ತಾರೆ ಮಕ್ಕಳು. ಅದು 1 ವರ್ಷಕ್ಕೆ ಇಷ್ಟೇ ಬೆಳಿಬೇಕು, 2 ವರ್ಷಕ್ಕೆ ಇಷ್ಟು ಬೆಳೀತು, 5 ವರ್ಷಕ್ಕೆ ಇಷ್ಟು, 10 ವರ್ಷಕ್ಕೆ ಇಷ್ಟು ಬೆಳೀತು ಶರೀರ, ಇಷ್ಟು ಉದ್ದ ಆಯ್ತು, ಈ ತರ ಬೆಳೀತು, ಏನೆಲ್ಲ ಬೆಳಿಬೇಕು ಅವೆಲ್ಲ ಬೆಳೆದಿದೆ, ವ್ಯಕ್ತಿಯಾಗಿದೆ. ಅದೊಂದಷ್ಟು ಕಾಲ ಸ್ಥಿತಿ ಕಾಲದಲ್ಲಿ ಇರುತ್ತೆ. ಈಗ ವೃಕ್ಷ ಗಿಡ ಬೆಳೆದು ಮರ ಆಗಿ ಹೇಗೆ ಅದು ಹಣ್ಣು ಹೂವು ಎಲ್ಲ ಬಿಟ್ಟು ಒಂದಷ್ಟು ವರ್ಷ ಇದ್ದು ಕ್ರಮೇಣ ಒಣಗೋಗ್ಬಿಡುತ್ತೆ. ಯಾರು ಅದನ್ನೇನು ಒಣಗಿಸೋದು ಬೇಡ, ಅದೇ ಒಣಗೋಗುತ್ತೆ. ಶರೀರನು ತಾನಾಗಿ ಯೌವನಕ್ಕೆ ಬಂದು ವೃದ್ಧಾಪ್ಯಕ್ಕೆ ಹೋಗ್ತಾ ಇದೆ ನೋಡಿ. ತಲೆ ಕೂದಲು ಬೆಳ್ಳಗಾಗತ್ತೆ, ಕಣ್ಣು ಮಂಜಾಗತ್ತೆ, ಕೈಕಾಲಲ್ಲಿ ಶಕ್ತಿ ಕಡಿಮೆ ಆಗುತ್ತೆ, ಕ್ರಮೇಣ ವೃದ್ಧಾಪ್ಯಕ್ಕೆ ಹೋಗಿ ಕ್ರಮೇಣ ಹಾಗೆ ಅದು ನಶಿಸಿ ಹೋಗುತ್ತೆ. ಇದು ಪ್ರಕೃತಿಯಲ್ಲಿ ತನ್ನಷ್ಟಕ್ಕೆ ತಾನು ನಡೀತಾ ಇದೆ. ಇಷ್ಟೆಲ್ಲ ಉದಾಹರಣೆ ಕೊಟ್ಟು ಯಾಕೆ ಹೇಳ್ತಾ ಇರೋದು ಅಂದ್ರೆ, ನಾನ್ ಮಾಡ್ತಾ ಇದ್ದೀನಿ ನಾನ್ ಮಾಡ್ತಾ ಇದ್ದೀನಿ ಅನ್ನೋದು ಅಜ್ಞಾನದಿಂದ ಚೆನ್ನಾಗಿ ಬಲ್ತು ಹೋಗಿದೆ. ನಾನೇ ಮಾಡ್ತಾ ಇದ್ದೀನಿ, ನಾನೇ ಮಾಡ್ತಾ ಇದ್ದೀನಿ, ನಾನ್ ಇಷ್ಟು ಗಂಟೆ ಧ್ಯಾನ ಮಾಡಿದೆ, ನಾನು ಅಷ್ಟು ಸಾಧನೆ ಮಾಡಿದೆ, ನಾನೇನೋ ಇಷ್ಟು ಒಳ್ಳೆ ಕೆಲಸ ಮಾಡಿದೆ, ನಾನೇನೋ ತಪ್ಪು ಇದೇ ಇರುತ್ತೆ. ಧ್ಯಾನ ಮಾಡೋರು ಈ ಅಜ್ಞಾನದಿಂದ ಮೊದಲು ಆಚೆ ಬರಬೇಕು. ನಾನು ಸಾಕ್ಷಿ ಅಷ್ಟೇ, ನಾನು ಚೈತನ್ಯ, ನಾನು ಸಚ್ಚಿದಾನಂದ, ನಾನು ಆತ್ಮ ಅಷ್ಟೆ, ನಾನೇನು ಮಾಡ್ತಾ ಇಲ್ಲ. ಪ್ರಕೃತಿಯಲ್ಲಿ ಗುಣಗಳಿಂದ ಶರೀರ ಹುಟ್ಟಿತು, ಏಕ್ ಹುಟ್ಟಬೇಕೋ ಹಾಗೆ ಹುಟ್ಟಿತು. ಮರದಲ್ಲಿ ಬೀಜ ಹುಟ್ಟುತ್ತೆ, ಬೀಜದಿಂದ ಮತ್ತೆ ಮರ ಹುಟ್ಟುತ್ತೆ. ಅದೇ ತರ ಒಂದು ಶರೀರದಲ್ಲಿ ಇನ್ನೊಂದು ಶರೀರ ಹುಟ್ಟುತ್ತೆ. ಈ ಪ್ರಕೃತಿಯಲ್ಲಿ ಅದು ಜೀವನ ಮಾಡ್ತಾ ಇದೆ, ಉಸಿರಾಟ ತನ್ನಷ್ಟಕ್ಕೆ ತಾನು ನಡೀತಾ ಇದೆ. ಶರೀರದಲ್ಲಿ ನಡೆಯುವಂತ ಕಾರ್ಯಗಳು ನೋಡಿ, ಜೀರ್ಣಶಕ್ತಿ ನಾವು ಮಾಡ್ತೀವ? ಯಾರಾದ್ರೂ ನಾನು ಊಟ ಮಾಡ್ಬಿಟ್ಟು ಜೀರ್ಣ ಮಾಡ್ಕೊಂಡ್ಬಿಟ್ಟೆ ಹೇಳೋದೇನೋ ಹಾಗಂತಾರೆ, ಆಗತ್ತಾ? ಅದು ಪಾಡ್ಗದ ಆಗ್ಬೇಕದು. ನಾನ್ ರಕ್ತನ ತಯಾರಿಸ್ಕೊಂಡ್ಬಿಟ್ಟೆ ಶರೀರದಲ್ಲಿ, ಇದನ್ನೆಲ್ಲ ಯಾರು ಹೇಳಲ್ಲ, ಯಾಕಂದ್ರೆ ನೋಡ್ದವ್ರು ನಗ್ತಾರೆ ಅಂತ. ನಾನೇನೋ ಹಾಗೆ ಮಾಡ್ಕೊಂಡ್ಬಿಟ್ಟೆ ಹೀಗೆ ಮಾಡ್ಕೊಂಡ್ಬಿಟ್ಟೆ ಶರೀರದಲ್ಲಿ ಅಂತ ಯಾರು ಹೇಳಲ್ಲ.
ಆದ್ರೆ ನಾನು ಈ ಕೆಲಸ ಮಾಡಿದೆ, ನಾನು ಆ ಕೆಲಸ ಮಾಡಿದೆ, ನಾನು ಅದನ್ನ ಮಾಡಿದೆ, ಇದನ್ನ ಮಾಡಿದೆ ಅಂತಂತೂ ಹೇಳ್ತಾ ಇದ್ದೆ. ಹಾಗಾಗಿ ಶರೀರದ ಉತ್ಪತ್ತಿ, ಶರೀರದ ಬೆಳವಣಿಗೆ, ಶರೀರದ ಉಸಿರಾಟ, ಹಾಗೆ ಮನಸ್ಸಿನಲ್ಲಿ ಬರುವಂತ ಆಲೋಚನೆಗಳು, ಈಗ ನನ್ನ ಮನಸ್ಸು ಅಂತ ಹೇಳ್ತೀನಿ. ಈಗ ಬೆಳಗ್ಗೆ ಮಧ್ಯಾಹ್ನ ಯಾವ ಆಲೋಚನೆ ಬರುತ್ತೆ ಅಂತ ನನ್ಗೆ ಈಗಲೇ ಗೊತ್ತಿದೆಯಾ? ಇಲ್ಲ. ಯಾವ ಆಲೋಚನೆ ಬರ್ಬೋದು? ಬರುತ್ತೆ. ಏನ್ ಬರ್ಬೇಕು? ಬರುತ್ತೆ. ಸಂಜೆ ಏನ್ ಆಲೋಚನೆ ಮಾಡ್ತೀನಿ ಅಂತ ಈಗ ಗೊತ್ತಿದ್ಯಾ? ಹೇಳ್ಕೊಳಕ್ ನಮ್ಮ ಮನಸ್ಸು. ನಿಮ್ಮ ಮನಸ್ಸಾದ್ಮೇಲೆ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ, ಮಧ್ಯಾಹ್ನ ಏನ್ ಬರುತ್ತೆ ಭಾವನೆ, ಸಂಜೆ ಏನ್ ಬರುತ್ತೆ, ನಾಳೆ ಏನ್ ಬರುತ್ತೆ, ಎಲ್ಲ ನಿಮ್ಗೆ ಗೊತ್ತಿರ್ಬೇಕಾಗಿತ್ತು. ಈಗಾಗ್ಲೇ ಅದಾಗಲ್ಲ. ಅದು ಅಂದ್ರೆ ಕರ್ಮ ಅಂದ್ರೆ ಶಾಸ್ತ್ರದ ಪ್ರಕಾರ ಇದು ಪ್ರಕೃತಿಯಿಂದ, ಪ್ರಕೃತಿಯಲ್ಲಿರೋ ಮೂರು ಗುಣಗಳಿಂದ ತನ್ನಷ್ಟಕ್ಕೆ ತಾನು ಎಲ್ಲ ನಡೀತಾ ಇದೆ. ಶರೀರದ ಕಾರ್ಯಗಳು, ಮನಸ್ಸಿನ ಕಾರ್ಯಗಳು, ಬಾಹ್ಯ ಪ್ರಕೃತಿಯಲ್ಲಿ ನಡೆಯುವಂತ ಕಾರ್ಯಗಳೆಲ್ಲ ತನ್ನಷ್ಟಕ್ಕೆ ತಾನು ನಡೀತಾ ಇದೆ. ಬೇಸಿಗೆ ಕಾಲ ಬರುತ್ತೆ, ತನ್ನಷ್ಟಕ್ಕೆ ತಾನು ಹೋಗುತ್ತೆ. ಮಳೆಗಾಲ ಬರುತ್ತೆ, ಅದು ಹೋಗುತ್ತೆ. ಇನ್ನೊಂದು ಬರುತ್ತೆ, ಮತ್ತು ಹೋಗುತ್ತೆ. ಅದು ಯಾರ ಮೇಲೆ, ಯಾರಿಗೂ ಇದರ ಮೇಲೆ ಯಾವ ಕಂಟ್ರೋಲ್, ಏನಂತ ಕರೀತಾರೆ, ಅದರ ಮೇಲೆ ಹತೋಟಿ ಯಾರಿಗೂ ಇಲ್ಲ. ಹೀಗಿದ್ದಾಗ ಈ ಒಂದು ಶರೀರದಿಂದ ನಾನು ಈ ಕೆಲಸ ಮಾಡಿಬಿಟ್ಟೆ, ನಾನು ಆ ಕೆಲಸ ಮಾಡಿಬಿಟ್ಟೆ, ನಾನು ಇಷ್ಟೊತ್ತಿಗೆ ಮಲ್ಕೊಂಡೆ, ನಾನು ಇಷ್ಟೊತ್ತಿಗೆ ಎದ್ದೆ, ದಿನ ಬೆಳಗಾದ್ರೆ ಬರೀ ಅಜ್ಞಾನದ ಮಾತುಗಳು. ಯಾಕೆ? ಸಂಘ ದೋಷ. ಹುಟ್ಟಿದಾಗಿಂದ ಇದೇ ಮಾತುಗಳನ್ನ ಕೇಳ್ಕೊಂಬಂದಿದ್ದೀವಿ, ಅದೇ ಮಾತುಗಳನ್ನ ನಾವು ಮಾತಾಡ್ಕೊಂಡ್ ಬರ್ತಾ ಇದ್ದೀವಿ, ಹಾಗೇ ಮುಂದುವರೆದ್ಬಿಟ್ಟಿದ್ದೆ. ವಿಚಾರ ಮಾಡ್ತಾ ಇಲ್ಲ. ವಿಚಾರ ಮಾಡ್ಬೇಕು ಅಂದ್ರೆ ಮೊದಲನೇದಾಗಿ ಶಾಸ್ತ್ರಾಧ್ಯಯನ ಆಗ್ಬೇಕು. ಸುಭಾಷ್ ಪತ್ರಿಜಿಯವರು ಬಹಳಷ್ಟು ಕಡೆ ಹೇಳಿದ್ದಾರೆ, ನಾನು ಕೇಳಿದ್ದೀನಿ ಮಾತುಗಳು. ಅಧ್ಯಯನ ಮಾಡಿ, ಭಗವದ್ಗೀತೆ ಅಧ್ಯಯನ ಮಾಡಿ, ವೇದಾಂತ ಅಧ್ಯಯನ ಮಾಡಿ, ಮಹಾತ್ಮರ ಮಾತುಗಳನ್ನ ಅಧ್ಯಯನ ಮಾಡಿ ಅಂತ ಅವ್ರು ಹೇಳ್ತಾನೆ ಇರ್ತಾರೆ. ಗಮನಿಸಿ. ಯಾಕೆಂದ್ರೆ ಮೊದಲು ಶಾಸ್ತ್ರ ವಾಕ್ಯಗಳು ಚೆನ್ನಾಗಿ ಅರ್ಥ ಆಗ್ಬೇಕು. ಸ್ಕೂಲಲ್ಲಿ ಏನೋ ಓದಿದ್ದು, ಇನ್ನೆಲ್ಲೋ ಓದಿದ್ದು, ಅದೆಲ್ಲ ಏನೋ ಅದು ನಡೀತಾ ಇದೆ ಅಷ್ಟೆ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಗೆ ವಿಚಾರ ಮಾಡೋ ಸಾಮರ್ಥ್ಯ ಬರುತ್ತೆ. ನಾನು ಯಾರು, ಶರೀರ ಅಂದ್ರೆ ಏನು, ಪ್ರಕೃತಿಯಲ್ಲಿ ಏನ್ ನಡೀತಾ ಇದೆ, ಇವೆಲ್ಲವನ್ನು ಸೇರಿಸ್ಕೊಂಡು ಕರ್ಮ ಅಂತ ಕರೆದಿದೆ. ಸೊ ಕರ್ಮ ಅನ್ನೋದನ್ನ ವಿವರಿಸಕ್ಕೆ ಇಷ್ಟೆಲ್ಲ ಹೇಳ್ಬೇಕಾಗಿ ಬರ್ತು. ಹಾಗಂತ ಮುಗ್ದೋಯ್ತು ಅಂತಲ್ಲ, ಬಹಳಷ್ಟಿದೆ. ಯಾಕಂದ್ರೆ ಸಿದ್ಧಾಂತ ಅಂತ ಒಂದು ಟಾಪಿಕ್ ಕೊಟ್ಟಿದ್ದಾನೆ. ಸಿದ್ಧಾಂತವನ್ನು ನಾವು ಸುಮ್ಮನೆ ಆಡು ಭಾಷೆಯಲ್ಲಿ ಏನೋ ಒಂದು ನಾಲ್ಕು ಮಾತು ಹೇಳ್ಬಿಟ್ಟು, ನೀವು ಒಳ್ಳೆ ಕೆಲಸ ಮಾಡ್ಕೊಂಡಿರಿ, ಕೆಟ್ಟ ಕೆಲಸ ಬಿಟ್ಬಿಡಿ, ಹಾಗೆ ಮಾಡಿ ಹೀಗೆ ಮಾಡಿ ಅಂದರೆ ಅದು ಏನೋ ಮಕ್ಕಳು ಕೂಡ ಮಾತಾಡ್ತಾರೆ. ಅದು ಅದಲ್ಲ. ಸಿದ್ಧಾಂತ ಅಂದರೆ ಆಳಕ್ಕೆ ಹೋಗ್ಬೇಕು. ಈ ರಿಸರ್ಚ್ ಮಾಡ್ತಾರೆ ನೋಡಿ, ಯಾವುದೋ ಒಂದು ರೋಗದ ಬಗ್ಗೆ, ಏನೋ ಒಂದು ವಸ್ತು ಬಗ್ಗೆ ಆಳಕ್ಕೆ ಹೋಗಿ ಅದರ ಮೂಲವನ್ನ ಕಂಡುಕೊಂಡಾಗ್ಲೇ ಪರಿಹಾರ ಸಿಗೋದು. ಹಾಗೇನೆ ಕರ್ಮದ ಬಂಧನದಿಂದ ನಾವು ಬಿಡಿಸ್ಕೋಬೇಕಾದ್ರೆ ನಮಗೆ ಮೊದಲು ಕರ್ಮ ಅಂದ್ರೆ ಏನು ಅಂತ ಅರ್ಥ ಆಗ್ಬೇಕು, ಕರ್ಮ ಸಿದ್ಧಾಂತ ಅರ್ಥ ಆಗ್ಬೇಕು, ಆ ಜ್ಞಾನ ಬರಬೇಕು. ನಮ್ಮನ್ನ ನಾವು ಮೊದಲು ಸ್ಟಡಿ ಮಾಡಬೇಕು, ಆಮೇಲೆ ಬಾಹ್ಯ ಪ್ರಕೃತಿಯನ್ನ ನಾವು ಸ್ಟಡಿ ಮಾಡೋದಕ್ಕೆ, ಅಧ್ಯಯನ ಮಾಡೋಕ್ಕೆ ಆಗತ್ತೆ. ಧ್ಯಾನದಲ್ಲಿ ನಮ್ಮನ್ನ ನಾವು ಗಮನಿಸ್ತಾ ಇರ್ತೀವಿ. ಉಸಿರಾಟ ನಡೀತಾ ಇದೆ, ಆಲೋಚನೆಗಳು ಬರ್ತಾ ಇದೆ, ಹೋಗ್ತಾ ಇದೆ, ರಕ್ತ ಸಂಚಾರ ತನ್ನಷ್ಟಕ್ಕೆ ತಾನ ಆಗ್ತಾ ಇದೆ, ನಾವೇನು ಪಂಪ್ ಮಾಡ್ತಾ ಇದೀವ? ಇಲ್ಲ, ಪ್ರತಿಯೊಂದು ಕಾರ್ಯ ತನ್ನಷ್ಟಕ್ಕೆ ತಾನ ಆಗ್ತಾ ಇದೆ. ಗಮನಿಸಿ. ಅದೇ ತರ ಶರೀರದಲ್ಲಿ ಹೇಗೆ ತನ್ನಷ್ಟಕ್ಕೆ ತಾನು ಎಲ್ಲ ಕಾರ್ಯಗಳು ನಡೀತಾ ಇದೆಯೋ, ಅದೇ ತರ ಬಾಹ್ಯದಲ್ಲಿ ಕೂಡ ತನ್ನಷ್ಟಕ್ಕೆ ತಾನು ಕೆಲಸಗಳು ನಡೀತಾ ಇದೆ. ಇದನ್ನ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದಲ್ಲಿ ಹೇಳುತ್ತೆ. ಪ್ರಕೃತೇಹ ಕ್ರಿಯಮಾಣಾನಿ ಗುಣೈಹಿ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತ ಅಹಂ ಇತಿ ಮನ್ಯತೆ. ಪ್ರಕೃತಿಯಿಂದ
ಮೂರು ಗುಣಗಳಿಂದ ಆ ಪ್ರಕೃತಿಯ ಮೂರು ಗುಣಗಳು, ಮೂರು ಗುಣಗಳು ಪ್ರಕೃತಿ ಎರಡು ಒಂದೇ. ಅದರಿಂದ ಕ್ರಿಯಮಾಣಾನಿ ಎಲ್ಲ ಕಾರ್ಯಗಳು ನಡೀತಾ ಇದೆ, ಚಿಕ್ಕದು ದೊಡ್ಡದು ಎಲ್ಲ ಕಾರ್ಯಗಳು. ಗುಣೈಹಿ ಕರ್ಮಾಣಿ ಸರ್ವಶಃ, ಸರ್ವಶಃ ಅಂದ್ರೆ ಎಲ್ಲ ವಿಧವಾದ ಕರ್ಮಗಳು. ಈಗ ನಾವು ಪ್ರಕೃತಿಯಿಂದ ಆಚೆ ಇಲ್ಲ, ನಾವೆಲ್ಲ ಪ್ರಕೃತಿಲೇ ಇದ್ದೀವಿ, ಪ್ರಕೃತಿಲೇ ಹುಟ್ಟಿದ್ದೀವಿ, ಪ್ರಕೃತಿಲೇ ಜೀವನ ಮಾಡ್ತಾ ಇದ್ವಿ, ನಮಗೂ ಇದು ಅನ್ವಯಿಸುತ್ತೆ. ಆಗ್ಲೇ ನಾವು ಗಮನಿಸಿದ್ವಿ ಶರೀರದ ರಚನೆ, ಶರೀರದ ಕಾರ್ಯ, ಉಸಿರಾಟ, ಆಲೋಚನೆಗಳು, ಶರೀರದ ಅವಸ್ಥೆಗಳು, ಯೌವನ, ವೃದ್ಧಾಪ್ಯ, ಮರಣ, ಇವೆಲ್ಲ ನಡೀತಾ ಇದೆ. ಕೊನೆಗೆ ಅದು ಲಯ ಆಗ್ಬಿಡುತ್ತೆ. ಎಷ್ಟೋ ಶರೀರಗಳು, ಕೋಟ್ಯಾಂತರ ಶರೀರಗಳು ಜಗತ್ತಲ್ಲಿ ಹುಟ್ಟುತ್ತಾ ಇದೆ, ನಾಶ ಆಗ್ತದೆ. ಬರೀ ಮನುಷ್ಯ ಶರೀರ ಮಾತ್ರ ನಾವು ಗಮನ ತಗೋಬಾರ್ದು, ಪ್ರಾಣಿ ಪಕ್ಷಿ ಜೀವಿಗಳು. ಈಗ ನಮಗೆ ಅರ್ಥ ಆಗ್ಬೇಕಾಗಿರೋದು ಏನು ಅಂದ್ರೆ, ನಾನು ಪ್ರಕೃತಿಗಿಂತ ಪ್ರತ್ಯೇಕವಾದ ಸಾಕ್ಷಿಯಾಗಿರುವಂತ ಚೈತನ್ಯ. ಪ್ರಕೃತಿಯ ನಿಯಮಗಳು ನನಗೆ ಅನ್ವಯಿಸೋದಿಲ್ಲ. ಪ್ರಕೃತಿಲಿದ್ದು ಪ್ರಕೃತಿಯ ನಿಯಮಗಳೆಲ್ಲ ನಮ್ಗೆ ಅನ್ವಯಿಸುವಾಗ ನಾವು ಪ್ರಕೃತಿಯಿಂದ ಮುಕ್ತಿಯ ಹೊಂದೋದಾದ್ರೂ ಹೇಗೆ? ಮಾಯೆಯಿಂದ ಸಾಧ್ಯನೇ ಇಲ್ಲ. ನಾವು ಮೊದಲು ಇದರಿಂದ ಬೇರೆ ಆಗ್ಬೇಕು. ಇದನ್ನೇ ನಾವು ಧ್ಯಾನದಲ್ಲಿ ಮಾಡುವಂಥದ್ದು. ಧ್ಯಾನದಲ್ಲಿ ಸಾಕ್ಷಿ ಆಗ್ತೀವಿ, ಮೊದಲು ವಿಟ್ನೆಸ್ ಅಷ್ಟೇ, ಸುಮ್ಮನೆ ಸಾಕ್ಷಿ ನೋಡ್ತಾ 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 ಉಸಿರಿನಿಂದ ಬೇರೆ ಆದ್ವಿ. ನಾನು ನನ್ನ ಪಾಡಿಗೆ ನಾನಿದ್ದೀನಿ, ಉಸಿರು ಪಾಡಿಗೆ ಉಸಿರು ನಡೀತಿದೆ. ನಾನು ಶರೀರದಿಂದ ಬೇರೆ, ನಾನೇ ಶರೀರ ಅಂತ ನಮ್ಮಲ್ಲಿ ಯಾರು ಪ್ರೂವ್ ಮಾಡಕ್ಕೆ ಸಾಧ್ಯ ಇಲ್ಲ. ಯಾರು ಮಾಡಕ್ಕೆ ಸಾಧ್ಯ? ನಾನು ಈ ಶರೀರನೇ ಪ್ರೂವ್ ಮಾಡಿ, ಆಗಲ್ಲ ಅದು. ಹಾಗಾಗಿ ಶರೀರದ ಕೆಲಸಗಳು ಮಾತ್ರ ನಮ್ದು ಹೇಗಾಗುತ್ತೆ, ಅದು ನಡೀತಾ ಇದೆ. ಈ ರೀತಿ ಅರ್ಥ ಮಾಡಿಕೊಂಡಾಗ ನಮ್ಗೆ ಕರ್ಮ ಸಿದ್ಧ ಅಂತ ತಕ್ಕ ಮಟ್ಟಿಗೆ ಅರ್ಥ ಆಗಿದೆ. ಇವತ್ತು ಕೆಲವು ನಿಮಿಷಗಳಲ್ಲಿ ವಿವರಿಸೋ ಪ್ರಯತ್ನ ಪಟ್ಟಿದ್ದು, ನಾಳೆ ಕೂಡ ಇರುತ್ತಿದ್ದು ಮುಂದುವರಿಯುತ್ತೆ. ಈಗ ಈ ಕರ್ಮ ಸಿದ್ಧ ಅಂತ ಅರ್ಥ ಆದ್ಮೇಲೆ ನಾವು, ನಾನು ಈ ಕೆಲಸ ಮಾಡಿದೆ, ಇದರಿಂದ ನನಗೆ ಈ ಫಲ ಸಿಗಬೇಕು, ನಾನು ಕಷ್ಟ ಉದಾಹರಣೆ ನೋಡಿ ಕಷ್ಟಪಟ್ಟು ನಾನು ಓದ್ಬಿಟ್ಟೆ, ನನಗೆ ಇಷ್ಟೇ ಮಾರ್ಕ್ಸ್ ಬರಬೇಕು, ಎಷ್ಟೋ ಬಂತು, ನಾನು ಪಾಸ್ ಆಗಿಬಿಟ್ಟಿದ್ದೀನಿ, ನನಗೆ ಕೆಲಸ ಸಿಕ್ಬಿಡ್ಬೇಕು. ಸಿಕ್ತೋ ಸಿಕ್ಕಿಲ್ಲೋ ಗೊತ್ತಿಲ್ಲ, ಸಿಕ್ಕಿದ್ರು ಸಿಗ್ಬೋದು, ಸಿಗ್ಲಿಲ್ಲ ಅಂದರೆ ದುಃಖ, ಸಿಕ್ತು ಅಂದರೆ ಸಂತೋಷ. ನಾನು ತುಂಬ ಕೆಲಸ ಮಾಡಿದೆ, ಇಷ್ಟು ಹಣ ಸಿಕ್ಬಿಡ್ಬೇಕು ನನಗೆ ಇಷ್ಟು, ಯಾಕಂದ್ರೆ ನಾನು ಭಾಳ ಕಷ್ಟಪಟ್ಟಿದ್ದೀನಿ. ಸಿಕ್ತು ಸಿಕ್ಕಿಲ್ಲ, ಸಿಕ್ಕಿದಾಗ ಸಂತೋಷ, ಸಿಗ್ಲಿಲ್ವಾ ದುಃಖ. ನಾನು ಎಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ದೀನಿ, ಬೇರೆಯವ್ರು ನನ್ನನ್ನು ರೆಕಗ್ನೈಸ್ ಮಾಡಬೇಕು, ನನಗೆ ಥ್ಯಾಂಕ್ಸ್ ಹೇಳಬೇಕು, ನನ್ನನ್ನು ಹೊಗಳ್ಬೇಕು. ಹೊಗಳಿಲ್ಲ ಯಾರು, ಅವ್ರು ಯಾರು ಇವ್ರು ಕೇರೆ ಮಾಡಿಲ್ಲ ಅಂದ್ರೆ ಇವ್ರಿಗೆ ಅಯ್ಯೋ ನೋಡಿ ನಾನು ಎಷ್ಟು ಮಾಡಿದೆ. ಇವೆಲ್ಲ ಸಮಾಜದಲ್ಲಿ ಕುಟುಂಬದಲ್ಲಿ ನಡೀತಾನೇ ಇರುತ್ತೆ. ಗಮನಿಸಿ, ನೀವು ತಂದೆ ಹೇಳ್ತಾನೆ ನಾನು ಎಷ್ಟು ಮಾಡಿದ್ದೀನಿ ನಿಮ್ಗೆ, ನೀವೇನು ನನ್ನ ಮಾತೆ ಕೇಳಲ್ಲ ಅಂತ. ತಾಯಿ ಹೇಳ್ತಾಳೆ ನಾನು ನನ್ನ ಜೀವನವೆಲ್ಲ ಕುಟುಂಬಕ್ಕೆ ಸವಿಸಿದ್ದೀನಿ, ನಮ್ಮ ಮಕ್ಕಳು ನಾನು ಹೇಳ್ದಂಗೆ ಕೇಳಲ್ಲ, ನಾನು ಜನ್ಮ ಕೊಟ್ಟ ಮಕ್ಕಳು. ಇದೇನು ಮಕ್ಕಳಾಟ ಆಯ್ತಿದ್ದು? ಅವ್ರು ಯಾಕೆ ಕೇಳ್ತಾರೆ ನಿಮ್ಮ ಮಾತು? ಅವ್ರಿಗೆ ಪ್ರಕೃತಿ ಸಹಜವಾಗಿ ಏನು ಇದೆಯೋ ಗುಣ, ಗುಣಕ್ಕೆ ತಕ್ಕ ಹಾಗೆ ಅವ್ರು ನಡ್ಕೊಳ್ತಾರೆ. ಹೌದು ಅಲ್ಲೂ ಗಮನಿಸಿ, ಇದನ್ನ ಇನ್ನೂ ಆಳವಾಗಿ ನೋಡ್ತಾ ಹೋಗಿ. ಪ್ರತಿಯೊಬ್ಬ ವ್ಯಕ್ತಿನೂ ಪ್ರತ್ಯೇಕವಾಗಿರ್ತಾನೆ. ಪ್ರತಿಯೊಬ್ಬ ವ್ಯಕ್ತಿ ಅವನವನ ಗುಣಕ್ಕೆ ತಕ್ಕ ಹಾಗೆ, ಅವನ ಪ್ರಾರಬ್ಧಕ್ಕನುಸಾರವಾಗಿ ಅವನು ನಡೀತಾ ಇರ್ತಾನೆ, ಅವ್ರ ಜೀವನ ನಡೀತಾ ಇರುತ್ತೆ. ಯಾರು ಯಾರನ್ನು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಇದು ನಿಧಾನಕ್ಕೆ ಅನುಭವಕ್ಕೆ ಬರುತ್ತೆ. ಈಗ ಕೇಳಿಸ್ಕೊಂಡಿರೋದು ಸ್ವಲ್ಪ ಅನಲೈಸ್ ಮಾಡೋದು. ನಿಮ್ಮ ನಿಮ್ಮ ಜೀವನವನ್ನು ನೀವು ಅನಲೈಸ್ ಮಾಡಿ. ನಿಮ್ಮ ಮಾತನ್ನು ಎಷ್ಟು ಜನ ಕೇಳಕ್ ಸಿದ್ಧವಾಗಿದ್ದಾರೆ? ಈಗ ನಿಮ್ಮ ಶರೀರನೇ ನಿಮ್ಮ ಮಾತು ಕೇಳಲ್ಲ, ನಿಮ್ಮ ಮನಸ್ಸೇ ನಿಮ್ಮ ಮಾತು ಕೇಳಲ್ಲ, ಇನ್ನೊಂದು ಶರೀರ ಇನ್ನೊಂದು ಮನಸ್ಸು ನಿಮ್ಮ ಮಾತು ಕೇಳಕ್ ಸಾಧ್ಯನಾ?
ಅದು ಪಾಡಿಗೆ ಅದು ನಡೀತಾ ಇದೆ, ಅದ್ರ ಜೀವನ ಅದು ನಡೀತಾ ಇದೆ. ನಾವೆಲ್ಲ ನಿಮಿತ್ತ ಮಾತ್ರರು ಅನ್ನೋ ಒಂದು ತಿಳುವಳಿಕೆ ಬಂದಾಗ ಧ್ಯಾನದಲ್ಲಿ ಶಾಂತವಾಗಿರೋದಲ್ಲ, ಧ್ಯಾನ ಮುಗಿದ ಮೇಲೂ ನಾವು ಶಾಂತವಾಗಿರ್ತೀವಿ. ಏನು ನಡೀತಾ ಇದೆ, ನಡೀತಾ ಇರಲಿ, ನೋಡ್ತಾ ಇರೋದು, ಕಾಣಿಸೋವರೆಗೂ ನೋಡೋದು, ಕಾಣಿಸ್ಲಿಲ್ಲ ಅಂದ್ರೂ ಸುಮ್ಮನೆ ಇದ್ಬಿಡು, ಕಾಣಿಸ್ಬೇಕು ಅಂತೇನು ಏನಿಲ್ಲ. ಅದ್ ಪಾಡಿಗೇನೋ ಬಂತು, ಜೀವನ ಹೋಯಿತು ಅಷ್ಟೇ, ಇನ್ನೇನಿಲ್ಲ, ಪಡ್ಕೊಳ್ಳೋದು ಏನಿಲ್ಲ, ಕಳ್ಕೊಳ್ಳೋದು ಇಲ್ಲ. ಇದು ಕರ್ಮಯೋಗ ಕರ್ಮಸಿದ್ಧ ಅಂತ ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ, ನಾನೊಂದ್ಸರಿ ಹೇಳಿದ್ದೆ ಹಿಂದೆ ಇದರಲ್ಲಿ, ಜೀವನದಲ್ಲಿ ಧ್ಯಾನ ಮಾಡೋದಲ್ಲ, ಧ್ಯಾನದಲ್ಲಿ ಜೀವನ ಮಾಡಿ. ನಮ್ಮ ಇಡೀ ಜೀವನವೇ ಒಂದು ಧ್ಯಾನಮಯ. ಧ್ಯಾನದಲ್ಲಿ ಹೇಗಿರ್ತೀವೋ ಯಾವಾಗ್ಲೂ ಹಾಗೆ ಇರ್ಬೇಕು. ಅದು ಪಾಡ್ಗ ನಡೀತಾ ಇದೆ, ಎಲ್ಲವನ್ನು ಸಾಕ್ಷಿಯಾಗಿ ನೋಡ್ತಾ ಜೀವನ ಬಂತು ಹೋಯ್ತು, ಜಸ್ಟ್ ಅದನ್ನ ನೋಡೋದು ಅಷ್ಟೇ, ನೋಡೋದಷ್ಟೇ ಸಾಕ್ಷಿಯಾಗಿ. ಬಂತು ಹೋಯ್ತು, ಬಂದಿದ್ದು ಏನಿಲ್ಲ, ಕಳ್ಕೊಂಡಿದ್ದೇನಿಲ್ಲ, ಶಾಂತವಾಗಿ ಇದ್ಬಿಡೋದು. ಈ ರೀತಿ ಇದ್ದಾಗ ಜೀವನವೇ ಒಂದು ಧ್ಯಾನ. ಏನು ಅಪೇಕ್ಷೆ ಇಲ್ಲ ಜೀವನದಿಂದ, ಯಾಕಂದ್ರೆ ಜೀವನ ಪ್ರಕೃತಿಯಲ್ಲಿದೆ, ಪ್ರಕೃತಿಗೆ ಸೇರಿದೆ. ಇವೆಲ್ಲ ಅರ್ಥ ಮಾಡ್ಕೋಬೇಕು. ಒಂದ್ಸರಿ ಕೇಳಿದ ಮಾತ್ರಕ್ಕೆ ಅರ್ಥ ಆಯ್ತು ಅಂತಲ್ಲ, ಮತ್ತೆ ಮತ್ತೆ ಕೇಳ್ತಾ ಇರ್ಬೇಕು, ಅಧ್ಯಯನ ಮಾಡಬೇಕು, ವಿಚಾರ ಮಾಡಬೇಕು, ಹಂತ ಹಂತವಾಗಿ ನಮಗೆ ಇದ್ರ ಬಗ್ಗೆ ತಿಳುವಳಿಕೆ ಹೆಚ್ಚಾಗಿ ನಾವು ಜೀವನ್ಮುಕ್ತರಾಗ್ತೀವಿ. ನಿಶ್ಚಲ ತತ್ವೇ ಜೀವನ್ಮುಕ್ತಿ, ಜೀವನದಿಂದ ಮುಕ್ತರಾಗಿ ಆನಂದವಾಗಿ. ಇದು ಧ್ಯಾನದ ಗುರಿ. ಧ್ಯಾನದ ಗುರಿ ಪರಮ ಶಾಂತಿ, ಪರಮ ಸುಖ. ಯಾವುದೋ ಸುಮ್ಮನೆ ಒಂದು ಕೆಲವು ನಿಮಿಷ ಬಂದು ಹೋಗೋ ಸುಖನೂ ಅಲ್ಲ, ಏನೂ ಅಲ್ಲ, ಯಾವುದೋ ನಾಲ್ಕು ವಸ್ತುಗಳಲ್ಲ, ಇದ್ಯಾವುದು ಅಲ್ಲ ಧ್ಯಾನದ ಗುರಿ. ಏನೋ ಅನುಕೂಲ ಆಗ್ಬಿಡ್ತು, ನನಗೇನೋ ಸಿಕ್ಬಿಡ್ತು, ಏನೋ ಅನುಭವ ಆಯಿತು. ಅನುಭವಗಳಿಗೆ ಏನು ಕೊರತೆನೇ ಇಲ್ಲ, ಆಗ್ತಾನೆ ಇರುತ್ತೆ ದಿನ ಬೆಳಗಾದ್ರೆ ಅನುಭವಗಳು. ಅದನ್ನೇನು ಲೆಕ್ಕ ಇಟ್ಕೊಂಡು, ಮುಖ್ಯವಾಗಿ ನಾನು ಎಷ್ಟು ಆನಂದವಾಗಿದ್ದೀನಿ, ನನ್ನ ಸ್ವರೂಪದಲ್ಲಿ ಎಷ್ಟಿದ್ದೀನಿ, ಎಷ್ಟು ಶಾಂತವಾಗಿದ್ದೀನಿ, ನಾನು ಎಷ್ಟು ಮುಕ್ತನಾಗಿದ್ದೀನಿ, ಎಷ್ಟು ನಿರ್ಭಯನಾಗಿದ್ದೀನಿ, ಇದು ಮುಖ್ಯ. ಇದು ಕರ್ಮಸಿದ್ಧಾಂತದ ವಿಚಾರ. ಇವತ್ತು ಭಗವದ್ಗೀತೆಯ ಕೆಲವು ಶ್ಲೋಕ ತಗೊಂಡು ವಿವರಿಸಿದ್ದು, ಸಮಯ ಆಗಿದೆ. ಮುಂದಿನ ನಾಳೆ ಮುಂದಿನ ವಿಚಾರಗಳೊಂದಷ್ಟು ನಾಳಿನ ಪ್ರವಚನದಲ್ಲಿ ನೋಡೋಣ. ನೀವೆಲ್ಲ ಈ ಧ್ಯಾನ ಮಾರ್ಗದಲ್ಲಿದ್ದೀರಾ, ನಿಮ್ಮನ್ನು ನೀವು ಗಮನಿಸಿ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಡಿಟ್ಯಾಚ್ ಆಗ್ತಾ ಬನ್ನಿ, ಹೆಚ್ಚೆಚ್ಚು ಶಾಂತಿಯನ್ನು ಅನುಭವಿಸಿ ಆನಂದವಾಗಿರಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ. ಧನ್ಯವಾದಗಳು ಸ್ವಾಮೀಜಿ. ಕರ್ಮ ಸಿದ್ಧಾಂತದ ಬಗ್ಗೆ ಭಗವದ್ಗೀತೆಯಲ್ಲಿ